ನಮಸ್ಕಾರ ದೈ ಜುವಲ್ಡ್ ಟೂ ಫೋರ್ ಸೆವೆನ್ ಉಡುಪಿ ಸ್ಟುಡಿಯೋದಿಂದ ತಮಗೆ ಸ್ವಾಗತವನ್ನು ಕೊಡ್ತಿದ್ದೇನೆ ಕಾರ್ಯಕ್ರಮ ಡಿಬೇಟ್ ಅವರ್ ನಾನು ಅಲ್ವಿಂದ ಅಂತಿ ಪೆರ್ನಾಳು ಇದೇ ಆಗಸ್ಟ್ ಮೂರಕ್ಕೆ ನಮ್ಮ ಉಡುಪಿಯ ನಗರಸಭೆಗೆ ಹೊಸ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯ ಅವಿರೋಧ ಆಯ್ಕೆಯಾಗುತ್ತೆ ರಜನಿ ಹೆಬ್ಬಾರ್ ಇವರು ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಪ್ರಭಾಕರ ಪೂಜಾರಿ ಅವರು ಅವಿರೋಧವಾಗಿ ಆಯ್ಕೆಯಾಗ್ತಾರೆ ಅವರ ಮುಂದೆ ಸುಮಾರು ಹದಿನಾಲ್ಕು ತಿಂಗಳ ಒಂದು ಕಾರ್ಯವೈಖರಿಯ ಇದೆ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನೇರವಾಗಿ ಅವರೊಂದಿಗೆ ಬೆಳೆಯುತ್ತಿರುವಂತಹ ಉಡುಪಿಯ ನಗರದ ಸಮಸ್ಯೆಗಳೇನು ಅವರ ಮುಂದಿರುವಂಥ ಸವಾಲುಗಳೇನು ಯಾಕೆಂದರೆ ಉಡುಪಿ ಅಂದರೆ ದೇವಸ್ಥಾನದ ನಗರ ಉಡುಪಿ ಅಂದರೆ ಶಿಕ್ಷಣದ ಕಾಶಿ ಉಡುಪಿ ಅಂದರೆ ಪ್ರವಾಸಿಗರ ಒಂದು ರಸಿಕರು ಬಯಸ್ತಿರುವಂತಹ ಸ್ಥಳ ಸೊ ಉಡುಪಿಗೆ ವಿಫಲವಾದಂಥ ಅವಕಾಶಗಳಿವೆ ಉಡುಪಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಇಲ್ಲಿ ಜನರು ಆಗಮಿಸ್ತಾರೆ ಉಡುಪಿ ಭಾರತದಲ್ಲಿ ರಾಜ್ಯದಲ್ಲಿ ಒಂದು ಬೆಳೆಯುತ್ತಿರುವಂತಹ ಮತ್ತು ಅಚ್ಚುಕಟ್ಟಾಗಿರುವಂತಹ ನಗರ ಎಂದು ಕರೆಸಿಕೊಳ್ಬೇಕಾದ್ರೆ ಅಧ್ಯಕ್ಷರ ಮುಂದೆ ಸವಾಲುಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ ತಾವು ಕೂಡ ಕರೆಯನ್ನು ಮಾಡ್ಬೋದು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶೇಷವಾಗಿ ತಮಗೆ ಅಭಿನಂದನೆಗಳು ಅದು ಕೂಡ ನೀವು ಅವಿರೋಧವಾಗಿ ಆಯ್ಕೆಯಾಗಿದ್ದೀರಿ ಸೊ ನಿಮಗೆ ದೈ ಜುವಲ್ಡ್ ಟು ಫೋರ್ ಸೆವೆನ್ ಉಡುಪಿ ಸ್ಟುಡಿಯೋ ಮತ್ತು ನಮ್ಮ ಪ್ರೇಕ್ಷಕರ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹೇಗನ್ನಿಸ್ತದೆ ಅಧ್ಯಕ್ಷರ ಗಾದಿಯಲ್ಲಿ ಕೂತ್ಕೊಂಡು ನಿಮಗೂ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ನನ್ನ ಕರೆದು ಏನು ನೇರ ಮುಖಾಮುಖಿ ಮಾಡಿದರೆ ನಿಮಗೆ ತುಂಬ ಧನ್ಯವಾದ ನಿಮ್ಮ ಯಾರು ನಿಮ್ಮ ಸಿಬ್ಬಂದಿಗಳಿಗೆ ಮತ್ತು ನಿಮ್ಮ ಎಮ್ ಡಿ ಅವರಿಗೆ ಏನಾಗ್ತದೆ ಅಂದರೆ ಒಂದು ಜವಾಬ್ದಾರಿ ಹುದ್ದೆ ಉಡುಪಿ ನಗರಸಭೆ ಅಂದರೆ ಇಡೀ ದೇಶದಲ್ಲಿ ಹೊಸ ಹೆಸರುವಾಸ ಇದ್ದಂಥ ಅರುವತ್ತ ನೈನ್ಟೀನ್ ಸಿಕ್ಸ್ಟೀಸ್ ಏಟ್ನಿಂದ ಮೊನ್ನೆ ತನಕ ಇವತ್ತಿನ ತನಕ ಮಧ್ಯೆ ಒಂದು ಟರ್ಮ್ ತಪ್ಪಿ ಇತ್ತು ಇವತ್ತಿಗೂ ನಾವೇ ಆಡಳಿತ ಮಾಡ್ತಿದ್ದೇವೆ ಆ ದೇಶದಾದ್ಯಂತ ನಾಯಕರುಗಳು ಉಲ್ಲೇಖ ಮಾಡುವಂತ ನಗರಸಭೆ ಇದು ವಾಜಪೇಯಿ ಅವರು ಉಲ್ಲೇಖ ಮಾಡ್ತಿದ್ರು ಉಡುಪಿನ ಅಂದ್ರೆ ಸ್ವಚ್ಛತೆಗೆ ಮತ್ತೆ ಕ್ಲೀನ್ ಆಗಿ ಶಿಸ್ತಿಗೆ ಅಚ್ಚುಕಟ್ಟಿಗೆ ಸ್ವಚ್ಛತೆಗೆ ಸ್ವಚ್ಛತೆಗೆ ಹಾಗೆ ವಾಜಪೇಯಿ ಅವರು ಅಡ್ವಾಣಿ ಅವರು ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಸಮೇತ ಉಲ್ಲೇಖ ಮಾಡಿದ್ದು ಉಡುಪಿ ನಗರದಲ್ಲಿ ನಮಗೊಂದು ಹೆಮ್ಮೆ ಅದು ನನ್ನ ಪಕ್ಷದ ಹಿರಿಯರು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಖಂಡಿತವಾಗಿ ನಾನು ಏನು ನನಗೆ ಉಳಿದ ನನಗೆ ಹೆಚ್ಚು ಕಡಿಮೆ ಟೈಮ್ ಅಂತಲ್ಲ ಇಲ್ಲ ಹತ್ತು ತಿಂಗಳಾದರೆ ಹತ್ತು ತಿಂಗಳು ಮೂವತ್ತು ತಿಂಗಳು ಮೂವತ್ತು ತಿಂಗಳು ಒಳ್ಳೆ ಕೆಲಸ ಮಾಡಬೇಕಂತ ನನಗೊಂದು ಯೋಜನೆ ಯೋಚನೆ ಉಂಟು ಖಂಡಿತ ಮಾಡಿ ತೋರಿಸ್ತೇನೆ ಸರ್ ಸಾಮಾನ್ಯವಾಗಿ ಅಧಿಕಾರದ ಚುಕ್ಕಣಿ ಹಿಡಿಯುವ ತನಕ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ನಮ್ಮ ಜನಪ್ರತಿನಿಧಿಗಳಾಗಲಿ ಯಾರು ಬೇಕಾದರೂ ಆಗಲಿ ಅದು ಸರ್ಕಾರ ನಮ್ಮದಲ್ಲ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಇಡಿರುವಂಥ ಸರ್ಕಾರ ಬೇರೆ ನಮಗೆ ಅನುದಾನ ಇಲ್ಲ ಅಂತ ಹೇಳ್ತಾರೆ ಈಗ ನೀವು ಕೂಡ ಹೇಳ್ಬೋದು ಬಿ ಜೆ ಪಿ ಚುಕ್ಕಾಣಿ ಹಿಡಿದುಕೊಂಡಿದೆ ಪಿ ಎಸ್ ಅವರು ಒಂದು ಭದ್ರ ಬುನಾದಿಯನ್ನು ನಗರಸಭೆಗೆ ಹಾಕಿದವರು ವಿಶೇಷವಾಗಿ ಅವರ ಕನಸು ಕಂಡಂಥದ್ದು ಅವರು ಜಾರಿ ಮಾಡಿದ್ದಾರೆ ಅವರು ಪ್ರಾತಸ್ಮರಣೀಯರು ಉಡುಪಿಯ ಜನರು ಇವತ್ತು ಆಚೀಚೆ ಹೋಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಆಚಾರವರ ಒಂದು ಶ್ರೇಷ್ಠ ಕೊಡುಗೆ ಇದೆ ಅಂತಹ ನಾಯಕರನ್ನ ನಗರಸಭೆ ಸಿದ್ಧಪಡಿಸಿದೆ ಈಗ ಸಾಮಾನ್ಯವಾಗಿ ದೂರ ಹಾಕ್ತಾರೆ ಈಗ ನಮ್ಮಲ್ಲಿ ಅನುದಾನ ಇಲ್ಲ ಆಡಳಿತ ಕಾಂಗ್ರೆಸ್ ಪಕ್ಷದ್ದು ನಗರಸಭೆ ಬಿ ಜೆ ಪಿಯದ್ದು ಹೀಗೆ ಅಡ್ಡಿ ಕೊಡುವಂತಹ ಜಾಯಮಾನವನ್ನು ನಾವು ನೋಡ್ತೇವೆ ಅದು ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಯಾರು ಬೇಕಾದರೆ ಆಗಲಿ ಸೊ ನೀವೇನು ಅನ್ನಿಸ್ತೀರಾ ನಮಗೆ ನನಗೆ ಅಷ್ಟೇನು ಇದಿಲ್ಲ ಎಂಥದ್ದು ಅಲ್ಲಿ ಸರ್ಕಾರ ಕಾಂಗ್ರೆಸ್ ಇದ್ದುಂಟು ಇಲ್ಲಿ ನಾವಿಲ್ಲ ಏನೇನು ಅನುದಾನ ಬೇಕಂತ ಇಲ್ಲ ಡೆವಲಪ್ಮೆಂಟ್ ಅಂದರೆ ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕು ಜನರ ಸೇವೆ ಉಂಟು ಅಲ್ಲಿ ಕೆಲವು ಬೇರೆ ಇಲ್ಲ ಈ ಖಾತೆ ಇರ್ಬೋದು ಡೆತ್ ಇರ್ಬೋದು ಅಥವಾ ಮತ್ತು ಮಗು ಸ್ವಚ್ಛತೆ ಇರ್ಬೋದು ಅದನ್ನು ಕರೆಕ್ಟ್ ಮಾಡಿ ನಾವು ಅನುದಾನ ಮಾಡಿ ನೆಕ್ಸ್ಟ್ ವಿಜಯ ಗಳಿಸಿ ನಾವು ನೀವು ಕನಸು ಮನಸ್ಸು ನಡೆಸಬೇಡಿ ಜನರಿಗೆ ಒಳ್ಳೆ ಸರ್ವಿಸ್ ಕೊಡುವ ಖಂಡಿತ ಈಗ ಕೊಡ್ತೀವಿ ನಾನು ಬೆಳಿಗ್ಗೆ ಬೇಗ ಆರು ಗಂಟೆಗೆ ಬರ್ತೇನೆ ನಗರಸಭೆಗೆ ಈಗ ಒಂದು ತಿಂಗಳು ಬರ್ತಾ ಇಲ್ಲ ಅಂದ್ರೆ ನಮ್ದು ನಗರಸಭೆದ ಏನು ಪ್ರಾರಂಭ ಆಕೆ ಆಗ್ಬೇಕಂದ್ರೆ ಸ್ವಚ್ಛತೆಯಿಂದ ಪೌರ ಕಾರ್ಮಿಕರಿಂದ ಪ್ರಾರಂಭ ಆಗ್ಬೇಕು ನಾವು ಹಾಗಾಗಿ ಅದಕ್ಕೆ ನಾನು ಮೊದಲು ಅದಕ್ಕೆ ಒತ್ತು ಕೊಟ್ಟಿದ್ದೇನೆ ಮತ್ತು ಅಲ್ಲಿ ನಗರಸಭೆಯಲ್ಲಿ ಯಾವಾಗ್ಲೂ ನಾನು ಇರ್ತೇನೆ ಯಾಕಂದ್ರೆ ಬರ್ತ್ ಡೆತ್ ಡೆತ್ ಅಂತ ಹೇಳಿದ್ರೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಈಗ ಜನನ ಪ್ರಮಾಣ ಪತ್ರದೊಟ್ಟಿಗೆ ಒಂದು ಸ್ವೀಟ್ ಬಾಕ್ಸ್ ಬರುತ್ತೆ ಮನೆಗೆ ಬರ್ತದೆ ಅಂತ ಹೇಳಿ ಇವತ್ತಿನ ನ್ಯೂಸ್ ಪೇಪರ್ ನಲ್ಲಿ ಇದೆ ಒಂದು ಒಳ್ಳೆ ವಿಚಾರ ಬಹುಶಃ ನೀವು ಇದನ್ನ ಪ್ರಾರಂಭ ಮಾಡಿದರೆ ಬಹುಶಃ ಇದೊಂದು ರಾಜ್ಯದಲ್ಲಿ ಪ್ರಥಮ ಅಂತೇಳಿ ಎಣಿಸ್ ಎಣಿಸ್ಕೊಳ್ಬಹುದು ಯಾಕೆಂದ್ರೆ ಬೇರೆ ಕಡೆಗಳಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ಇದೆ ಇಲ್ಲಿ ನೀವು ಸ್ವೀಟ್ ಬಾಕ್ಸಿಂದ ಕೊಡ್ತೀರಿ ಇದು ಯಾವಾಗಿಂದ ಜಾರಿ ಆಗುತ್ತೆ ಯಾಕೆ ಈ ಪ್ಲಾನ್ ಬಂತು ನೋಡಿ ಇದು ಸ್ವೀಟ್ ಬಾಕ್ಸ್ ಪ್ರಾಮುಖ್ಯತೆ ಅಲ್ಲ ಒಂದು ಏನು ನಮ್ಮ ಮೂವತ್ತೈದು ವಾರ್ಡ್ ಅಲ್ಲಿ ಒಂದು ಮಗು ಹುಡ್ತದೆ ಅದನ್ನು ನಾವು ಸ್ವಾಗತ ಮಾಡೋದು ಉಡುಪಿ ಸಂಭ್ರಮಿಸಬೇಕು ಸಂಭ್ರಮಿಸಬೇಕು ಉಡುಪಿ ನಗರಸಭೆಗೆ ಒಂದು ಹೊಸ ಸದಸ್ಯ ಬಂದಿದ್ದಾನೆ ಅಥವಾ ಹೊಸ ಯಾರು ನಾಗರಿಕ ಅವು ದೊಡ್ಡದಾಗ್ತಾನೆ ಅವು ಆ ಹುಡುಗ ಅಥವಾ ಮಗು ಎಣಿಸ್ಬೇಕು ದೊಡ್ಡದಾದ ನನಗೆ ಉಡುಪಿ ನಗರಸಭೆಯವರು ಒಂದು ಸ್ವಾಗತ ಮನೆಗೆ ತಂದು ಕೊಟ್ಟಿದ್ದಾರೆ ಬರ್ತ್ ಸರ್ಟಿಫಿಕೇಟ್ ಅದು ಎಣಿಸ್ಬೇಕದು ಮತ್ತೆ ಅದು ಸ್ವೀಟ್ ಅಂದ್ರೆ ಅದೊಂದು ಸಂಭ್ರಮ ಅಂದ್ರೆ ಅವ್ರ ಮನೆಯವರಿಗೆ ನಾವು ಒಂದು ವಿನೂತನ ಒಂದು ಯೋಚನೆ ವಿನೂತನ ಪ್ರಯೋಗ ಆ ಅವ್ರ ಮನೆಗೆ ಬರ್ಬೇಕಂತ ನಗರಸಭೆ ಆನ್ಲೈನ್ ಆನ್ಲೈನಲ್ಲಿ ಇದು ಮಾಡಿ ಅಥವಾ ನಾವು ಏನು ಹೇಳ್ತೇವೆ ಅದಕ್ಕೆ ಕರೆಕ್ಟ್ ಇದು ಮಾಡ್ತೇವೆ ಅರ್ಜಿ ಕೊಟ್ಟು ರೆಡಿ ಆದ ಕೂಡಲೇ ನಾವೇ ಹೋಗಿ ಮನೆಯಲ್ಲಿ ಮುಟ್ಟಿಸಿ ಬರ್ತೇವೆ ಅದೊಂದು ನನ್ನ ಯೋಜನೆ ಉಂಟು ಖಂಡಿತ ಅಂದ್ರೆ ಒಂದು ನಾನು ಅಕ್ಟೋಬರ್ ಇಪ್ಪತ್ಮೂರರಲ್ಲಿ ಅಧಿಕಾರ ತಗೊಂಡದ್ದು ನಮ್ಮ ಕೌನ್ಸಿಲ್ ಒಂದು ತಿಂಗಳಲ್ಲಿ ಮಾಡ್ಬೇಕಂತ ಇದ್ದು ಸೆಪ್ಟೆಂಬರ್ ಇಪ್ಪತ್ ಮೂರಕ್ಕೆ ಮಾಡ್ಬೇಕಂತ ಇದ್ದು ಈಗ ಎಮ್ ಎಲ್ ಸಿ ಕೋಡ್ ಆಫ್ ಕಂಡಕ್ಟ್ ಬಂತು ಚುನಾವಣಾ ನೀತಿ ಸಂಹಿತೆ ಬಂತು ಹಾಗಾಗಿ ಮುಂದೂಡಿದ್ದೇನೆ ಮಾಡ್ತೇನೆ ಓಕೆ ವಿನೂತನ ಬಾಕ್ಸ್ ಇದೆ ಅಲ್ಲ ಅಂದ್ರೆ ನಾವು ಕುಡಿದು ಒಂದು ಎರಡು ಸರ್ಟಿಫಿಕೇಟ್ ಫ್ರೀಯಾಗಿ ಮನೆಗೆ ಮುಟ್ಟಿಸುವುದು ಅದು ನಮ್ಮ ಉದ್ದೇಶ ಸ್ವೀಟ್ ಅಂದರೆ ಮಗು ಹೊಸ ಮಗು ಅಲ್ಲ ಅದಕ್ಕೋಸ್ಕರ ಸ್ವೀಟ್ ಅಂತ ನನ್ನ ಯೋಚನೆ ಕೊಡಿತ್ತು ಹಾಗೆ ಸರಿ ಈಗ ಮಳೆಗಾಲ ಈ ಸರಿ ಒಂದು ವಿಪರೀತ ಮಳೆಯನ್ನು ನಾವು ನೋಡಿದೆವು ಅದು ನಗರದ್ದು ರಸ್ತೆಗಳಾಗಲಿ ನಗರಕ್ಕೆ ಸಂಪರ್ಕ ಕೊಡುವಂತಹ ಹಳ್ಳಿಯಿಂದ ಬರುವಂಥ ರಸ್ತೆಗಳಾಗಲಿ ಈ ಮೂವತ್ತೈದು ವಾರ್ಡ್ಗಳ ವ್ಯಾಪ್ತಿಯಲ್ಲಿರುವಂಥ ರಸ್ತೆಗಳು ತೀವ್ರ ಹದಗಟ್ಟಿವೆ ಈಗ ಮೊದಲ ಪ್ರಾಶಸ್ತ್ಯ ಸ್ವಚ್ಛತೆಗೆ ರಸ್ತೆಗಿರುತ್ತಾ ಸ್ವಚ್ಛತೆಗಿರುತ್ತಾ ಇರುತ್ತೆ ಸ್ವಚ್ಛತೆ ನಿರಂತರ ಅದು ಈ ಮಳೆಗಾಲದ್ದು ಏನು ರೋಡ್ ಹಾಳಾಗಿದೆ ನಾವೀಗ ಎಸ್ಟಿಮೇಟ್ ರೆಡಿ ಮಾಡ್ತಾ ಇದ್ದೇವೆ ಈಗ ಕೋಡ್ ಆಫ್ ಕಂಡಕ್ಟ್ ಸ ಅಕ್ಟೋಬರ ನಂತರ ಎಂತ ಆಗ ಅಕ್ಟೋಬರಿಗೆ ಒಂದು ಈ ದೀಪಾವಳಿ ಹಪ್ತಿಗೊಂದು ಇನ್ನೊಂದು ಮಳೆ ಬರ್ತದೆ ಅದು ದಾಟಿಂಗಾರು ಹೌದು ಹಿಂಗಾರು ಮಳೆ ಖಂಡಿತ ಬರ್ತದೆ ಇವತ್ತು ಇವತ್ತು ಸಮೇತ ಸ್ವಲ್ಪ ಮೋಡ ಕವಿದ ಉಂಟು ಹಾಗಾಗಿ ನವಂಬರ್ ಎಂಡೊಳಗೆ ನಾವು ಪ್ಯಾಚ್ ವರ್ಕನ್ನು ಎಲ್ಲಿ ಹೊಂಡ ಉಂಟು ಅದನ್ನು ಖಂಡಿತ ಇದು ಮಾಡ್ತೇವೆ ಅಂದರೆ ಈ ಸಲ ಸ್ವಲ್ಪ ಮಳೆ ಜಾಸ್ತಿ ಆಯಿತು ಹಾಗಾಗಿ ಸ್ವಲ್ಪ ಹೊಂಡ ಗುಂಡಿಗಳು ಜಾಸ್ತಿ ಬಿದ್ದಿದೆ ಅದು ನವಂಬರ್ ಒಳಗೆ ಸರಿಯಾಗ್ತದೆ ಅಂದರೆ ಅದರ ನಂತರ ಜನರಿಗೆ ಆದಷ್ಟು ಬೇಗ ಹೊಂಡ ಮುಚ್ಚಿಸಬೇಕು ಮತ್ತು ಬೇರೆ ನಮ್ಮ ವರ್ಕ್ ಶುರುವಾಗ್ತದೆ ಎಂಥದ್ದು ಬೇರೆ ಡೆವಲಪ್ಮೆಂಟ್ ವರ್ಕ್ ಬೇರೆ ಬೇರೆ ಡಾ ಫುಲ್ ರೋಡ್ ಡಾಮರ್ ಇರ್ತದೆ ಅಷ್ಟೊರೆಗೆ ನಾವು ಸಣ್ಣ ಸಣ್ಣ ಹೊಂಡ ದೊಡ್ಡ ಹೊಂಡ ಎಲ್ಲ ಹೊಂಡ ಮುಚ್ಚಿಬಿಸಿಬಿಡ್ತೀವಿ ನವೆಂಬರ್ ಎರಡರೊಳಗೆ ಖಂಡಿತ ಸರಿ ಈಗ ನಿಟ್ಟೂರಿನಲ್ಲಿ ನೀವು ಅಧಿಕಾರ ಚುಕ್ಕ ನೀಡಿದಾಗ ಮಾಧ್ಯಮದವರು ಕೇಳಿದಾಗ ನಾವು ಹೇಳೋದು ನನ್ನ ಮೊದಲ ಪ್ರಾಶಸ್ತ್ಯ ನಿಟ್ಟೂರಿನಲ್ಲಿ ಏನು ಶುದ್ಧೀಕರಣ ಘಟಕ ಇದೆ ಅದನ್ನು ಒಂದು ಹೈ ಲೆವೆಲ್ಗೆ ಕೊಂಡೋಗಬೇಕು ಮತ್ತು ಸ್ಪೀಡ್ ಮಾಡಬೇಕು ಎಂಬುದಾಗಿ ಆದರೆ ಈ ಕರಾವಳಿಯ ಮುಂದಿರುವಂಥ ಫ್ಲೈಓವರ್ನಿಂದ ಅಲ್ಲಿವರೆಗೆ ಸ್ಟ್ರೀಟ್ ಲೈಟ್ಸ್ಗಳೇ ಇಲ್ಲ ಅದರ ಬಗ್ಗೆ ಏನಾದರೂ ತಾವು ನಮ್ಗೆ ತಮ್ಮ ಗಮನಕ್ಕೆ ಬಂದಿದೆ ಅಥವಾ ದೂರ ಏನಾದರೂ ಬಂದಿದೆ ಮತ್ತು ನೀ ನಿಟ್ಟೂರಿನ ಅದು ಸಿವೇಜ್ ಅಥವಾ ಶುದ್ಧೀಕರಣ ಘಟಕ ಅದರ ಮೇಲೆ ಯಾಕೆ ಹೆಚ್ಚು ನೀವು ಗಮನವನ್ನು ಕೊಡ್ತಾ ಇದ್ದೀರಿ ಏನು ಕಾರಣ ಈಗ ಅಲ್ಲಿ ಹಳೆ ಸಿಸ್ಟಮ್ ಸ್ವಲ್ಪ ಕೊಲ್ಯಾಪ್ಸ್ ಆಗಿದೆ ಅದು ನಮಗೆ ಮೂವತ್ತು ಕೋಟಿ ರೂಪಾಯಿ ಎನ್ ಜಿ ಟಿಯಿಂದ ಬಂದಿದೆ ಅದು ಡಿ ಪಿ ಆರ್ ರೆಡಿ ಆಗ್ತು ಎಸ್ಟಿಮೇಟ್ ಅದು ನಾವು ಮಾಡೋದಲ್ಲ ರಾಜ್ಯ ಸರ್ಕಾರ ಅಲ್ಲಿಂದ ಮಾಡ್ತಾರೆ ಅದು ಅದರ ಹಿಂದೆ ನಾವು ಫಾಲೋ ಅಪ್ ಮಾಡ್ತಾಯಿದ್ದೆ ಒಂದು ಒಂದು ಎರಡು ಮೂರು ತಿಂಗಳೊಳಗೆ ಆಗ್ತದೆ ಎಸ್ ಟಿ ಪಿ ಮತ್ತು ಅದಕ್ಕೆ ಸಂಬಂಧಪಟ್ಟ ನಾಲ್ಕು ಇದು ಯಾವುದು ವೆಟ್ವೆಲ್ಗಳು ಒಂದು ಕಿನ್ನಿಮುಲ್ಕಿ ಮತ್ತು ಕಪ್ಪೆಟ್ಟು ಶಾರದಾ ಮತ್ತು ಕಲ್ಸಂಗ ಅನ್ನ ಅದರನ್ನು ಸ್ವಲ್ಪ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸಬೇಕು ಹಾಗಾಗಿ ಅಲ್ಲಿ ಮತ್ತು ಟ್ರೀಟ್ಮೆಂಟ್ ಆಗ್ತಾ ಇಲ್ಲ ಸ್ವಲ್ಪ ಕಡಿಮೆ ಇದು ಹಾಗಾಗಿ ಡೈರಿ ಕೆಲವೊಮ್ಮೆ ನೀರು ಸೀದ ನಮ್ಮ ಹಿಂದೆ ನದಿ ಹೋಗ್ತದೆ ಅದಕ್ಕಾಗಿ ಅದರ ಮೊದಲ ಪ್ರಾಶಸ್ತ್ಯ ಮತ್ತು ಸ್ಟ್ರೀಟ್ ಲೈಟು ಅದು ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟದ್ದು ನಮಗೆ ಸಂಬಂಧಪಟ್ಟದ್ದು ನಾವು ಸೈಡಲ್ಲಿ ನಮ್ಮ ರ ಇದು ಉಂಟು ಎಂಥದ್ದು ನಮ್ಮ ಲೈಟ್ ಉಂಟು ಮತ್ತು ಈಗ ನಾವು ಮೂವತ್ತೈದು ವಾರ್ಡನ್ನು ಮೂರು ಭಾಗವಾಗಿ ವಿಂಗಡಿಸಿದ್ದೇವೆ ಮೂರು ಭಾಗವಾಗಿ ಹಾಗಾಗಿ ಈಗ ಸ್ಟ್ರೀಟ್ ಲೈಟ್ನ ಸಮಸ್ಯೆ ತೊಂಬತ್ತೈದು ಶೇಕಡ ಪರಿಹಾರ ಆಗಿದೆ ಎಲ್ಲ ಕಡೆ ಯಾರ್ದು ಕಂಪೇರ್ ತುಂಬ ಕಡೆ ನೆ ಇದು ತುಂಬ ಕಡಿಮೆ ಆಗಿದೆ ಕಂಪೇಟ್ ಬರುವಂಥದ್ದು ಗಮನಿಸಿದಾಗೆ ನೀವು ಈಗ ಮೂರು ವಿಭಾಗಗಳನ್ನು ಮಾಡಿದಿರಿ ನಿಮ್ಮ ಅಧಿಕಾರ ಪಡೆಯುವ ಮೊದಲು ಅದರೂ ಕೂಡ ಸರಿಯಾಗಿ ಅದರ ನಿರ್ವಹಣೆಯನ್ನು ಮಾಡ್ತಿದ್ರು ಆದರೆ ಈ ಲೈಟ್ಸ್ಗಳು ಏನಿದೆ ಅಲ್ವಾ ಅದು ಯಾಕೆ ಕೆಟ್ಟು ಹೋಗ್ತದೆ ಅದರ ಒಂದು ಪಕ್ಕದಲ್ಲಿ ಒಂದು ಬಳ್ಳಿ ಹೋಗ್ತದೆ ಪಕ್ಕದಲ್ಲಿ ನನ್ನ ಮನೆ ಇದೆ ನಾನು ಅದನ್ನು ಬಳ್ಳಿಯನ್ನು ಕೂಡ ಕಡಿಯುವುದಿಲ್ಲ ಅದು ಲೈಟ್ ಕಂಬಕ್ಕೆ ಹೋಗುತ್ತೆ ಅದು ಕ ಈ ಲೈಟನ್ನು ಆವರಿಸ್ತದೆ ನಿಮಗೆ ಏನಾದರೂ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು ಅವರ ಮನೆಯ ಪಕ್ಕದಲ್ಲಿ ಒಂದು ಸ್ಟ್ರೀಟ್ ಲೈಟ್ ಇದೆ ಅದು ಉರಿತಾ ಇತ್ತು ಅವರದ್ದೇ ಒಂದು ನಿರ್ವಹಣೆ ವೈಫಲ್ಯದಿಂದ ಅದು ಉರಿತಿಲ್ಲ ಒಳ್ಳೆಯ ಪ್ರಶ್ನೆಗೆ ನೀವು ನನಗೆ ನೀವು ಪ್ರಶ್ನೆ ಅದು ನನಗೂ ಜವಾಬ್ದಾರಿ ಉಂಟು ಆ ಸ್ಟ್ರೀಟ್ ಲೈಟ್ಗೇನು ಗಿಲ್ ಅಡ್ಡ ಬಂದು ನಮಗೆ ಮುಂಚೆ ನಾವು ಕಟ್ ಮಾಡ್ತಿದ್ದಲ್ಲ ಈಗ ಯಾಕೆ ಅವರನ್ನು ಕಾಯಬೇಕು ಮತ್ತು ಅವ್ರದ್ದು ಸ್ವಲ್ಪ ಅವರಿಗೆ ಕೆಲಸ ಉಂಟು ಯಾರು ಮೆಸ್ಕಮ್ ಮೆಸ್ಕಮ್ನವರಿಗೆ ಮುಂಚೆ ನಾವು ಒಂದು ಹತ್ತು ಇಪ್ಪತ್ತು ವರ್ಷದ ಮೊದಲು ಮಳೆಗಾಲಕ್ಕೆ ಮೊದಲು ಅವರೆಲ್ಲ ಅವರೇ ಮ್ಯಾನ್ಗಳೇ ಕಟ್ ಮಾಡ್ಕೊಂಡು ಹೋಗ್ತಿದ್ದೆ ಈಗ ಆ ಸಿಸ್ಟಮ್ ಇಲ್ಲ ಅವ್ರದ್ದು ಯಾಕಂದರೆ ಗೊತ್ತಿಲ್ಲ ಅವರ ಸ್ಟಾಫ್ ಕಡಿಮೆ ಇರ್ಬೋದು ಅವರದ್ದು ಉಂಟು ಎಂತ ಜವಾಬ್ದಾರಿ ಉಂಟು ಮತ್ತು ನಮ್ಮವ್ರದ್ದು ಉಂಟು ನೀವು ಹೇಳಿದಾಗ ಈ ಬಳ್ಳಿ ಬರೋದು ಲೈಟ್ ಹಾಕಿದ್ದು ಲೈಟ್ ಮೇಲೆ ಕಾಣ ಕೆಳಗೆ ಕಾಣೋದಿಲ್ಲ ಹಾಗೆ ನಾನು ಇವತ್ತೊಂದು ಇಲ್ಲಿ ನೋಡಿದೆ ಇಲ್ಲಿ ಮಿಷಿನ್ ಕಂಪೌಂಡಲ್ಲಿ ಒಂದು ನಮ್ಮ ರಾಜ್ಯ ಸರ್ಕಾರಿ ನೌಕರರ ವಸತಿ ಒಂದು ಆರು ಮನೆ ಕಳ್ಳತನ ಆಗಿದೆ ಅದು ಆರು ಬೆಳಗ್ಗೆ ಹೌದು ಬೆಳಿಗ್ಗೆ ಬೇಗ ಅಂತ ಹೇಳ್ತಾರೆ ಯಾವಾಗ ಅಂತ ಗೊತ್ತಿಲ್ಲ ಆರು ಮನೆ ಅದು ಅಲ್ಲಿ ನೋಡುವಾಗ ನಮ್ಮ ಅವ್ರದ್ದು ಕ್ವಾರ್ಟರ್ಸ್ ಒಳಗೆ ಅದು ಇವತ್ತಿಗೆ ನಮ್ಮ ಹತ್ರ ಹೇಳಿಲ್ಲ ಲೈಟ್ ಇರಲಿಲ್ಲ ಅಲ್ಲಿ ನಾನು ಇವತ್ತೇ ಹೋಗಿ ಎರಡು ಲೈಟ್ ಹಾಕಿ ಬಂದೆ ಒಂದು ಹೊರಗಡೆ ಒಂದು ಒಳಗಡೆ ಅದು ಎಲ್ ಇ ಡಿ ಲೈಟ್ ಅದು ಅವರು ಒಂದು ಹೇಳಬೇಕಿತ್ತು ಅವರ ಜವಾಬ್ದಾರಿ ಅದು ಯಾರು ಅಲ್ಲಿ ಯಾರು ವಾಸ ಮಾಡ್ತಾರೆ ಅವರು ಹೇಳಬೇಕಿತ್ತು ನಮ್ಗೆ ನಮ್ಮ ಗಮನಕ್ಕೆ ಬರಲಿಲ್ಲ ನಾನು ಬೆಳಿಗ್ಗೆ ಅಲ್ಲಿಂದ ಫೋನ್ ಬಂತು ಈಗೀಗ ಆಗಿದೆ ನಾನು ಹೋಗಿ ನೋಡುವಾಗ ಮೇಲೆ ನೋಡ್ತೇನೆ ರಾಜ್ಯ ಸರ್ಕಾರದ ವಸತಿ ಗೃಹ ಅಂತ ಹೇಳ್ತೀರಿ ಅವರಿಗೂ ಸ್ವಲ್ಪ ಜವಾಬ್ದಾರಿ ಇದೆ ಖಂಡಿತ ಖಂಡಿತ ಇರಬೇಕು ಖಂಡಿತ ಇರಬೇಕು ನಮ್ಗೆ ನಮ್ಮ ಗಮನಕ್ಕೆ ತರಲಿಲ್ಲ ನೋಡಿ ಇವತ್ತು ಸಂಜೆ ಬೇಕು ಚೆಕ್ ಮಾಡಿ ಅಲ್ಲಿ ಲೈಟ್ ಹಾಕಿ ಮೊಬೈಲ್ ಅಲ್ಲಿ ಉಂಟು ಹಾಕಿ ನಮ್ಮ ಯಾರು ಗುತ್ತಿಗೆದಾರಿದ್ದಾರೆ ನಾನು ಕರೆದ ಗೂಡ್ಲೆ ಬಂದು ಒಂದು ಒಳಗೆ ಲೈಟ್ ಹೊರಗಿದ್ದೊಂದು ಹಾಳಾಗಿತ್ತು ಅದು ಸಹ ನಮಗೆ ಕಂಪ್ಲೇಂಟ್ ಬರಲಿಲ್ಲ ಇವತ್ತೇ ಬೆಳಿಗ್ಗೆ ನಾನಲ್ಲಿ ನಿಂತು ಮಾಡಿಸಿ ನನ್ನ ಮತ್ತೆ ನಗರಸಭೆ ಬಂದಿಲ್ಲ ಸರಿ ನನ್ನ ಜವಾಬ್ದಾರಿ ಅದು ಸರಿ ಮೇಲೆ ನಗರಸಭೆಯ ಸಿಬ್ಬಂದಿಯ ಮೇಲೆ ಒಂದು ರೀತಿಯ ಮುನಿಸು ಇದೆ ಉಡುಪಿಯ ಜನರಿಗೆ ಹೊರಟು ಮಾತನಾಡ್ತಾರೆ ಒಂದು ರೀತಿಯ ಅವರದ್ದೇ ಕೆಲಸ ಅಲ್ಲ ನಾವು ಬೇರೆಯವರ ಇದು ಹಾಗೆ ಮಾಡಿಕೊಳ್ಳುವಂಥ ರೀತಿ ಒರಟು ವರ್ತನೆ ಒಂದು ನಗುಮುಖ ಇಲ್ಲ ಏನಾದರೂ ಒಂದು ಅವರಿಗೆ ಒಂದು ತರಬೇತಿಯೋ ಅಥವಾ ಅವರನ್ನು ಇದು ಮಾಡುವಂಥ ಅವರಿಗೆ ಅನೇಕ ಸಮಸ್ಯೆಗಳಿರ್ಬೋದು ಸರ್ ಅದು ಬೇರೆ ವಿಷಯ ಅದು ಕೂಡ ಆ ಬಿಸಿಲಿನಲ್ಲಿ ನಿಂತು ಆ ಮಳೆಯಲ್ಲಿ ಒದ್ದೆಯಾಗಿ ಜನರು ಬರ್ತಾರೆ ಎಲ್ಲರೂ ಒಂದೇ ರೀತಿಯಲ್ಲಿ ಸ್ಥಿತಿವಂತರು ಬರುವುದಿಲ್ಲ ಸರ್ ಬಸ್ಸಿನಲ್ಲಿ ಬರ್ತಾರೆ ಮತ್ತೇನು ಬರ್ತಾರೆ ಇದು ತನ್ನಿ ಅದು ತನ್ನಿ ಪುನಃ ಕಳಿಸುವಂಥದ್ದು ಇದು ಎಲ್ಲ ಕೇಳಿ ಬರ್ತಾ ಇದೆ ನಿಮ್ಮ ಗಮನಕ್ಕೆ ಬಂದಿದೆ ಇದು ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಒಂದೇ ಎತ್ತಿನ ಗಾಡಿ ಜೋಡಿ ಎತ್ತು ಒಂದೇ ರೀತಿಯಲ್ಲಿ ಹೋಗಬೇಕು ಈಗ ಒಂದು ಹದಿನಾರು ತಿಂಗಳು ನಮಗೆ ನಮ್ಮ ಆಡಳಿತ ಮಂಡಳಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ಅದನ್ನು ಸಹ ನಾನು ಗಮನಿಸಿದ್ದೇನೆ ಎಲ್ರಿಗೂ ನಾನು ಮೀಟಿಂಗ್ ಮಾಡ್ತಾಯಿದ್ದೇನೆ ಒಂದು ಎಲ್ಲರದ್ದು ಮೀಟಿಂಗ್ ಆಯಿತು ಎಲ್ರಿಗೂ ಎಚ್ಚರಿಕೆ ಕೊಟ್ಟಿದ್ದೇನೆ ಹೀಗೆ ಕಂಪ್ಲೇಂಟ್ ಬರುತ್ತೆ ಅದು ಆಗಲಿ ನಮಗೆ ಒಂದು ಇದು ಸುದೈವ ನಮಗೆ ದೇವರು ಕೊಟ್ಟ ಒಂದು ಅವಕಾಶ ಸಾರ್ವಜನಿಕ ಸೇವೆ ನಿಮ್ಮ ನಾನು ಬರ್ತೇನೆ ಹೋಗ್ತೇನೆ ಒಂದು ಐದು ವರ್ಷ ಇರ್ತೇನೆ ಅಥವಾ ಹತ್ತು ವರ್ಷ ಇರ್ತೇನೆ ನೀವು ಒಂದು ಮೂವತ್ತ್ಮೂರು ಮೂವತ್ತೆಂಟು ವರ್ಷದವರೆಗೆ ನೀವು ಅಡಳ್ ಇದು ಮಾಡ್ತೀನಿ ನಿವೃತ್ತ ಆಗಿದನಕ ಜನರ ಸೇವೆ ಅದು ನಿಮ್ಮ ನಿಮ್ಮ ಜನರ ಹತ್ರ ಸ್ವಲ್ಪ ಬ್ಲೆಸ್ಸಿಂಗ್ ತೊಗೊಳ್ಳಿ ಒಳ್ಳೆ ಕೆಲಸ ಒಂದು ಎರಡು ದಿವಸ ಲೇಟಾದರೂ ಚಿಂತೆ ಇಲ್ಲ ನಿಮ್ಮ ಮಾತು ಒಳ್ಳೆಯದಿರಲಿ ಅವರಿಗೊಂದು ಮನೆ ಕೂತ್ಕೊಳ್ಳಿ ಕೇಳಿ ಇವತ್ತಲ್ಲ ನಾಳೆ ಬನ್ನಿ ಅಥವಾ ಬೇಡದಕ್ಕೆಲ್ಲ ಕಾರಣ ಕೊಟ್ಟು ಹಿಂದೆ ಗಳಿಸ್ಬೇಡಿ ಮತ್ತು ನಮ್ಮಲ್ಲಿ ಒಂದು ಜೋರು ಅಭ್ಯಾಸ ಇತ್ತು ಹಿಂಬರ ಕೊಡೋದು ಅದು ಸ್ಟ್ರಿಕ್ಟಾಗಿ ಹೇಳಿದ್ದೇನೆ ಮೊನ್ನೆ ಕಮಿಷನರ್ ಹೇಳಿದ್ದೇನೆ ಯಾವುದೇ ಕ್ಷುಲ್ಲಕ ಕಾರಣಕ್ಕೆ ಹಿಂಬರ ಕೊಡಬಾರ್ದು ಏನಾದರೂ ಇದ್ರೆ ಫೋನ್ ಮಾಡಿ ನಿಮಗೆ ಫೋನ್ ಮಾಡಲಿಕ್ಕೆ ಕಷ್ಟ ಆದರೆ ನನಗೆ ಮಾಡಿ ನನಗೆ ಕಷ್ಟ ಆದರೆ ಅಲ್ಲಿ ಮೂವತ್ತೈದು ಜನ ಕೌನ್ಸಿಲರ್ಸ್ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಏನಾದರೂ ವಿಷಯ ತಿಳಿಸಿ ಅವರು ಪಾರ್ಟಿ ಅನ್ನೋದು ಫೋನ್ ಎತ್ತಿ ಸಾರ್ವಜನಿಕ ಫೋನ್ ಎತ್ತಲಿಲ್ಲ ಈಗ ನೀವು ಮಾಡುವಾಗ ನಿಮ್ಮ ಕೌನ್ಸಿ ಅಲ್ಲಿ ಲೋಕಲ್ ಕೌನ್ಸಿಲರ್ ಇದೆ ಅವ್ರಿಗೆ ಹೇಳಿ ಇಂಥದ್ದವ್ರ ಫೋನ್ ಎತ್ತಿಲ್ಲ ಅವ್ರದ್ದೊಂದು ದಾಖಲೆ ಕೊಡಲಿಕ್ಕೂ ಒಂದು ಹೇಳಿಬಿಡಿ ಅಂತ ನಾವು ತರ್ತೇವೆ ನಾವು ನಮ್ಮ ನಮ್ಮನ್ನು ಜನರು ಆರಿಸಿ ಕಳಿಸಿದ ಅದಕ್ಕೆ ಜನರ ಸೇವೆ ಮಾಡಲಿಕ್ಕೆ ಅದನ್ನು ಮಾಡ್ತಾ ಇದ್ದೇನೆ ಹೆಚ್ಚಿನವರೀಗ ಕೌನ್ಸಿಲ್ ಬಂದ ಮೇಲೆ ಸ್ವಲ್ಪ ಸುಧಾರಣೆ ಕಂಡು ಬಂದಿದೆ ಅದರ ಬಗ್ಗೆ ಗಮನ ಕೊಡ್ತಾರೆ ಖಂಡಿತ ಸರಿ ಈಗ ಬಹಳ ಮಳೆಯಾಗಿದೆ ತಾವು ಹೇಳಿದ ಹಾಗೆ ಅಪೇಕ್ಷೆ ಮಾಡಿದ ಹಾಗೆ ದೀಪಾವಳಿಗೂ ಕೂಡ ಮಳೆ ಬರ್ಬೋದು ಅದು ದೈವ ಇಚ್ಛೆ ಆದರೆ ಫೆಬ್ರವರಿ ಕಳೆದ ತಕ್ಷಣ ಉಡುಪಿಯಲ್ಲಿ ಆಹಾಕಾರ ಹೇಳ್ತದೆ ಕುಡಿಯುವ ನೀರಿಲ್ಲ 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 ಅಂಥೇಳಿ ಸೊ ಕುಡಿಯುವ ನೀರಿನ ವಾರಾಯಿ ಪ್ರಾಜೆಕ್ಟ್ ಅದು ಬಹಳ ಉದ್ ಒಂದು ಉತ್ತಂಗ ಸ್ಥಿತಿಯಲ್ಲಿದೆ ಅಲ್ಲಲ್ಲಿ ಲೈನ್ಸ್ಗಳೆಲ್ಲ ಆಗಿವೆ ಅದರದ್ದು ಪೈಪ್ ಕನೆಕ್ಟ್ ಆಗಲಿಲ್ಲ ಎಲ್ಲ ಪೈಪ್ಗಳು ಅಲ್ಲಲ್ಲಿ ಬಾಯಿ ಬಿಟ್ಟುಕೊಂಡು ಮೇಲೆ ನೋಡ್ತವೆ ಅದರೊಳಗೆ ಹೆಬ್ಬ ಕೂತಿದೆ ಏನೋ ಗೊತ್ತಿಲ್ಲ ಈಗ ಪುನಃ ಇದು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ತಾವು ಅಧಿಕಾರದ ಚುಕ್ಕಣ್ಣಿ ಹಿಡಿದಾಗ ಹೇಳಿದ ಇನ್ನೊಂದು ಮಾತು ಕುಡಿಯೋ ಸ್ವಚ್ಛ ಕುಡಿಯೋ ನೀರಿನ ವ್ಯವಸ್ಥೆ ಅಂತ ಹೇಳಿ ಇದರ ಬಗ್ಗೆ ಏನು ಆಲೋಚನೆ ಇದೆ ಅದು ವಾರಾಹಿ ಪ್ರಾಜೆಕ್ಟ್ ನೀರಿನ ಸಮಸ್ಯೆ ಈ ವಾರಾಹಿ ಪ್ರಾಜೆಕ್ಟ್ ಬಂದ ನಂತರ ಏನು ಖಂಡಿತ ಬರಲಿಕ್ಕಿಲ್ಲ ಸ್ವರ್ಣ ಸೆಕೆಂಡ್ ಸ್ಟೇಜ್ ಎಲ್ಲ ಒಳ್ಳೇದು ಸಿಸ್ಟಮ್ ಎಲ್ಲ ಒಳ್ಳೇದುಂಟು ಅಲ್ಲ ಏಪ್ರಿಲ್ ಮೇಲೆ ನೀರು ಇರೋದಿಲ್ಲ ವಾರಾಹಿ ಅದು ಅದಲ್ಲ ವಾರಾಹಿದು ಅದು ಬ್ಯಾಕ್ ವಾಟರ್ ಅಂದರೆ ಕರೆಂಟು ಉತ್ಪಾದನೆ ಮಾಡಿ ಉಳಿದ ನೀರು ಅದು ನಿರಂತರ ಮುನ್ನೂರ ಅರವ ತೇಜು ಹಾಗಾಗಿ ನೀರಿನ ಸಮಸ್ಯೆ ಬರಲಿಕ್ಕಿಲ್ಲ ಡೆಫಿನೆಟ್ ಬರಲಿದ್ದಿಲ್ಲ ನಾನು ನೆಕ್ಸ್ಟ್ ನಿಮಗೆ ಬೇಕಾದ್ರೆ ಸಿಗ್ತೇನೆ ಮೇಗೆ ನಮಗೆ ಡಿಸೆಂಬರ್ ಒಳಗೆ ಅದನ್ನು ನಮಗೆ ಹ್ಯಾಂಡ್ ಓವರ್ ಮಾಡ್ತಾ ಅಂತ ಹೇಳಿದ್ದಾರೆ ಅದು ಆಶಾಭಾವನೆಯಲ್ಲಿ ಇದ್ದೇವೆ ಫಾಲೋ ಅಪ್ ಮಾಡ್ತಿದ್ದೆ ಶಾಸಕರು ಪ್ರತಿ ತಿಂಗಳು ಅವರನ್ನು ಕರಿತಾಯಿರ್ತಾರೆ ಮೀಟಿಂಗ್ ಮಾಡ್ತಾ ಇರ್ತೇವೆ ಅವರು ಸಹ ಸ್ವಲ್ಪ ಕೆಲಸ ಸ್ಪೀಡ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ನಾನು ಸಹ ಈಗ ಬರುವಾಗಲೂ ಫೋನ್ ಮಾಡಿದೆ ಅವರಿಗೆ ಕೆಲವೆಲ್ಲ ಬಾಕಿ ಉಳಿದ ಕೆಲಸ ಅಂದರೆ ಅವರು ರೋಡ್ ಅಗಿತಾರೆ ಇಂಟರ್ಲಾಕ್ ತೆಗಿತಾರೆ ರಿಸ್ಟೋರ್ ಮಾಡೋದಿಲ್ಲ ಈಗ ಹೇಳಿ ಬರುವಾಗಲೇ ಹೇಳಿ ಮಾಡಿದ್ದು ಸರ್ ಕಾಂಕ್ರೀಟ್ಕರಣ ಆಗುತ್ತೆ ಆಮೇಲೆ ನೀವು ಪೈಪ್ಲೈನ್ಗೋಸ್ಕರ ಅದನ್ನು ಪುನಃ ಒಡೆದು ತೆಗಿತೀರಿ ಒಮ್ಮೆಲೆ ಯಾಕೆ ಪ್ಲ್ಯಾನ್ ಆಗುತ್ತಿಲ್ಲ ಪೈಪ್ಲೈನ್ ಆದ ಮೇಲೆ ಕಾಂಕ್ರೀಟ್ ಮಾಡುವ ಅಥವಾ ಕಾಂಕ್ರೀಟ್ ಮಾಡುವ ಮೊದಲು ಲೈನ್ ಜನರಿಗೆ ರಸ್ತೆ ಬೇಕು ಮೊದಲು ಈಗ ನೀರ ಮತ್ತೆ ಮತ್ತೆ ನೀರು ಕೇಳ್ತಾರೆ ಈಗ ನಿನ್ನೆ ಒಂದು ಅದು ಅಲ್ಲ ನಾವು ಹಣ ವೇಸ್ಟ್ ಅಲ್ಲ ನಾವು ಪಾಟಿ ಕಟ್ತಾರೆ ಅದಕ್ಕೆ ನಾವು ಅದನ್ನು ಇಮಿಡಿಯೇಟ್ ಈಗ ನಿನ್ನೆ ಒಂದು ಕಾಂಕ್ರೀಟ್ ರೋಡು ಕಟ್ ಮಾಡಲಿಕ್ಕೆ ಬಂತು ಮತ್ತೆ ಅಲ್ಲಿ ಲೋಕಲ್ ಕೌನ್ಸಿಲರ್ ಸ್ವಲ್ಪ ಹೇಳಿದ್ರು ಅವರಿಗೆ ಕೋರ್ ಕಟ್ಟಿಂಗ್ ಮಾಡಿ ಅಡಿಯಲ್ಲಿ ಮತ್ತೆ ಹಾಗೆ ಮಾಡಿ ಕಟ್ ಮಾಡಲಿಲ್ಲ ಕೆಲವೊಮ್ಮೆ ಮಾಡಲೇಬೇಕು ಡೆವಲಪ್ಮೆಂಟ್ ಅಂತ ಹಾಗೆ ಅಲ್ಲ ಜನರಿಗೆ ಮೊದಲು ರಸ್ತೆ ಬೇಕು ಮತ್ತೆ ಚರಂಡಿ ನಾವು ಹೆಚ್ಚು ಮೊದ್ಲು ಚರಂಡಿ ಮಾಡಿ ಮತ್ತೆ ರಸ್ತೆ ಮಾಡ್ಬೇಕಲ್ಲ ಈ ನಮ್ಮ ಈ ಕೆಲವು ಕಡೆಯಲ್ಲೆಲ್ಲ ಮೊದ್ಲು ರಸ್ತೆ ಅವ್ರಿಗೆ ಖುಷಿ ಆಗ್ತಾವ ಒಳ್ಳೆ ಒಂದು ಕಾಂಕ್ರೀಟ್ ರಸ್ತೆ ಅಥವಾ ಡಾಮ ರಸ್ತೆ ಒಳ್ಳೆ ಅಂದ್ರೆ ಮುಂದಿನ ಆಲೋಚನೆ ಇರಬೇಕಲ್ವಾ ಖಂಡಿತ ಇರ್ಬೇಕು ಖಂಡಿತ ಇರ್ಬೇಕು ಒಂದು ಇಪ್ಪತ್ತೈದು ವರ್ಷ ಮುಂದೆ ನೋಡ್ಬೇಕು ಸರ್ ತಾವು ಹೇಳಿದ್ರಿ ರಸ್ತೆ ಮೊದಲು ಅಂತ ಹೇಳಿ ಈಗ ಕೌನ್ಸಿಲರ್ಗಳಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಬರುವಂತ ಸಮಸ್ಯೆ ಅಂದ್ರೆ ರಸ್ತೆ ಕೆನ್ನೆಟ್ ಪವರ್ ಬಿಡ್ಪುಜಿ ಯಾನ್ ಆಗಲ್ಲ ಮಲ್ಪ್ರೆ ಬಿಡ್ಪುಜಿ ನನ್ನ ಕಡೆಯಿಂದ ಬಿಡುವುದಿಲ್ಲ ನಾನು ಅದು ಪಾರ್ಕಿಂಗ್ ಬಿಡುವುದಿಲ್ಲ ಅಂತೇಳಿ ಈ ರಸ್ತೆಯ ಸಮಸ್ಯೆಗಳಿಗೆ ಎಲ್ಲಿಯೋ ಮನುಷ್ಯನ ಸ್ವಾರ್ಥ ಅಡ್ಡಿ ಬರುತ್ತಾ ಖಂಡಿತ ಬರ್ತದೆ ನೀವು ಹೇಗೆ ಅದನ್ನ ಸರಿ ನಮಗೆ ಸಮಸ್ಯೆ ಇರುವುದೇ ಅಲ್ಲಿ ಈಗ ನಾನು ನೀವು ಬ್ಲೂ ಪ್ರಿಂಟ್ ಕೊಡ್ತೀರಲ್ಲ ಸರ್ ನೀವು ನಿಮ್ಮಿಂದ ಪರ್ಮಿಷನ್ ತಗೊಳ್ಬೇಕು ಒಂದು ಬಿಲ್ಡಿಂಗ್ ಆಗುವಾಗ ಹೌದು ರಸ್ತೆಯಿಂದ ಈಗ ಪಾರ್ಕಿಂಗಿಗೆ ಬರ್ತೇನೆ ನಾನು ಯಾಕಂದರೆ ಪರ್ಯಾಯದಂಥ ಕಾರ್ಯದ ಕಾಲದಲ್ಲಿ ಅಷ್ಟಮಿನಂಥ ಕಾ ಕಾಲಘಟ್ಟದಲ್ಲಿ ಹಬ್ಬದ ಹರಿದಿನಗಳಲ್ಲಿ ಸಾಕಷ್ಟು ವಾಹನಗಳು ಬೇರೆ ಜಿಲ್ಲೆಗಳಿಂದೆಲ್ಲ ಬರ್ತಾರೆ ಪಾರ್ಕಿಂಗ್ನ ವ್ಯವಸ್ಥೆನೇ ಇಲ್ಲ ರಸ್ತೆಯಲ್ಲಿ ಎಲ್ಲ ಕಾರುಗಳು ನಿಂತಿರ್ತವೆ ವೆಹಿಕಲ್ಗಳು ನಿಂತಿರ್ತವೆ ಜನರು ಪಾಪ ದಾರಿ ಹುಡುಕೊಂಡು ಹೋಗಬೇಕಾಗತ್ತೆ ಈಗ ಪಾರ್ಕಿಂಗಿನ ನಂತರ ಬರುವ ರಸ್ತೆ ವಿಚಾರದಲ್ಲಿ ತಮ್ಮ ಅನುಭವಕ್ಕೆ ಬಂದಂಥ ವಿಚಾರಗಳು ಯಾವುದು ಅಂದರೆ ಈಗ ರಸ್ತೆ ಮಾಡುವಾಗ ತಕರಾರುಗಳು ಬರ್ತವೆ ಹಾಂ 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 ಈಗ ಏನು ಪರ್ಮಿಷನ್ ತಗೊಳ್ಳುವಾಗ ರೋಡ್ ಬಿಟ್ಟು ತೋರಿಸ್ತಾರೆ ರೋಡು ವೈಡ್ನಿಂಗ್ ತೋರಿಸ್ತಾರೆ ಅದರ ನಂತರ ಅವರಿಗೆ ಡೋರ್ ನಂಬರಿಗೆ ಬರ್ತದೆ ಫಿನಿಷ್ ಆಗಿ ಆಕ್ಯುಪೆನ್ಸಿ ಓಸಿ ಕೇಳಲಿಕ್ಕೆ ಬರ್ತಾರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಆಗ ನಾವು ದಾನಪತ್ರ ಕೊಟ್ಟ ಮೇಲೆ ಮಾಡ್ತೇವೆ ಮತ್ತು ಇರಲಿ ರಸ್ತೆಗೆ ನೋ ಕಾಂಪ್ರಮೈಸ್ ನೋ ಅದರಲ್ಲಿ ರಾಜೇ ಇಲ್ಲ ಅಂದರೆ ಇವತ್ತಲ್ಲ ನಾಳೆ ಅವರ ಮನೆಗೆ ಒಂದು ನಾಲ್ಕು ಕಾರ್ ಬರ್ತದೆ ನನಗೆ ಮುಂಚೆ ಸೈಕಲ್ ಇದ್ದದು ಈಗ ನಾವು ಕಾರ್ ಉಂಟು ಬೈಕ್ ಉಂಟು ಹಾಗಾಗಿ ಇನ್ನೊಂದು ಮನೆ ಸದಸ್ಯರಿಗೆ ಇನ್ನೊಂದು ಕಾರ್ ಬರುತ್ತೆ ಇನ್ನೊಂದು ಕಾರ್ ಬರ್ತದೆ ಹೌದು ಹಾಗಾಗಿ ಇಷ್ಟವರೆಗೆ ನಾನು ಹೇಳ್ತೇನೆ ರಸ್ತೆಯಲ್ಲಿ ನೋ ಕಾಂಪ್ರಮೈಸ್ ದಾನಪತ್ರದಲ್ಲಿ ರಿಟರ್ನ್ ಡಾಕ್ಯುಮೆಂಟ್ ಅದು ದಾನಪತ್ರ ಮಾಡಿದ್ಮೇಲೆ ಅವ್ರದ್ದು ಕಟ್ ಸಿಲ್ ಅದು ಈ ಖಾತೆಗೆ ಬರುವಾಗ ಇದು ಮಾಡ್ತಾರೆ ದಾನಪತ್ರ ಕೊಟ್ಟ ನಂತರ ಈ ಖಾತೆ ಮಾಡ್ತಾರೆ ಮಾಡ್ತಿದ್ದೆ ಮಾಡ್ತಿದ್ದೆ ಈಗ ಇವತ್ತು ನಾನೊಂದು ಪೆರಂಬಳಿಗೆ ಹೋಗಿ ಬಂದೆ ಅವ್ರಿಗೆ ವಿಷಯ ಗೊತ್ತಿಲ್ಲ ಮತ್ತೆ ಬಿಡ್ಸಿ ಹೇಳಿ ಬಂದೆ ಒಪ್ಪಿದ್ರು ಅವ್ರು ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ಉಪ್ಪ ಅಂದರೆ ಅವರೇ ದಾನ ಮಾಡಿ ದಾನಪತ್ರ ಮಾಡಿಕೊಟ್ಟಿದ್ದಾರೆ ಅವರೇ ಪ್ಲ್ಯಾನಲ್ಲಿ ತೋರಿಸಿದ್ದಾರೆ ಆ ತೋರಿಸದಿದ್ದರೆ ಅವರಿಗೆ ಪರ್ಮಿಷನ್ ಆಗೋದಿಲ್ಲ ಪ್ರಾಧಿಕಾರದಿಂದ ಅವರೆಲ್ಲ ಬಿಡಿಸಿ ಹೇಳಿದಾಗ ಅವ್ರು ಒಪ್ಪಿದ್ರು ಬಿಡ್ತೇನೆ ಅಂತ ಬಹುಶಃ ತಿಳುವಳಿಕೆಯ ಕೊರತೆ ಇದೆ ನಮ್ಮ ಯಾರು ಎಲ್ ಬಿ ಸರ್ವ ಅವ್ರು ಅದನ್ನು ಬಿಡಿಸಿ ಹೇಳ್ಬೇಕು ಈಗ ಅವರೊಂದು ಸಭೆ ಕರೀತೇನೆ ಪಾರ್ಟಿಗೆ ಅವ್ರು ಹೇಳಬೇಕು ಈಗೀಗೆ ಸ್ಪಷ್ಟತೆ ಇಲ್ಲ ಅವ್ರು ಸ್ಪಷ್ಟ ಮಾಡಿ ಹೇಳ್ಬೇಕು ಅವರಿಗೆ ಪಾಪ ಪಾರ್ಟಿ ಗೊತ್ತಿ ಸಾರ್ವಜನಿಕ ಗೊತ್ತಿರೋದಿಲ್ಲ ನಗರಸಭೆ ಕಾನೂನು ಕಾಯ್ದೆಗಳು ಗೊತ್ತಿರೋದಿಲ್ಲ ಇವ್ರು ಹೇಳಿಕೊಡ್ಬೇಕು ನೀವು ರಸ್ತೆಯಲ್ಲಿ ಕಾಂಪ್ರಮೈಸ್ ಇಲ್ಲ ನಮ್ದು ನೀವು ಇಷ್ಟು ಬಿಡ್ಲೇಬೇಕು ಅಂತ ಅವ್ರು ಹೇಳಿದ್ರೆ ಅವ್ರು ಒಪ್ತಾರೆ ನಾವು ಹೇಳಿದ್ರೆ ಒಪ್ಪುದಿಲ್ಲ ಅವ್ರು ಸರ್ ಈಗ ರಸ್ತೆ ಬಗ್ಗೆ ಆಯಿತು ಈಗ ನೀವು ಕಟ್ಟಡ ಮಾಡುವಾಗ ಅಥವಾ ಯಾವುದೇ ಮನೆ ಮಾಡುವಾಗ ಒಂದು ಬ್ಲೂ ಪ್ರಿಂಟ್ ಕೊಡ್ತೀರಿ ಅವರಿಗೆ ಲೈಸೆನ್ಸ್ ಕೊಡ್ತೀರಿ ಅದರಲ್ಲಿ ನೀರು ಎಲ್ಲಿಗೆ ಹೋಗ್ತದೆ ನಿಮ್ಮ ಔಟ್ಸೋರ್ಸಲ್ಲಿ ನೀವು ನೀರು ಇಂಗಿಸ್ತೀರ ಮಳೆ ನೀರು ಕೊಯ್ಲು ಉಂಟಾ ರೈನ್ ವಾಟರ್ ಹಾರ್ವೆಸ್ಟ್ ಉಂಟ ಇದನ್ನೆಲ್ಲ ಕೊಡ್ತೀರಿ ದಾಖಲೆಯಲ್ಲಿ ಇದೆ ನಾವು ಹೇಳಿದರೆ ದಾನ ಪತ್ರದಲ್ಲಿ ಇದೆ ಆದರೂ ಕೂಡ ಉಡುಪಿಯ ನಗರೊಳಗೆ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ ಈಗ ನೀವು ಹೇಳ್ಬೋದು ಅದು ಹಿಂದಿನವರು ಮಾಡಿಬಿಟ್ಟಿದ್ದ ತಪ್ಪಾಗಿ ಈಗ ಹೊಸದಾಗಿ ನೀವು ಏನಾದರೂ ಕೊಡುವಾಗ ಏನು ಮಾಡಿ ಹೊಸದಾಗಿ ಈಗ ಆನ್ಲೈನ್ ಬಂದಿದೆ ಅಲ್ಲಿ ಹೋಗಿ ನಮ್ಮ ಇಂಜಿನಿಯರ್ಸ್ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು ಹಾಗಾಗಿ ಯಾರಿಗೂ ಈಗ ಅದರಲ್ಲಿ ಹೇಳಿದಲ್ಲ ಪಾರ್ಕಿಂಗಲ್ಲಿ ಏನು ನೋ ಕಾಂಪ್ರಮೈಸ್ ನೆನಪಿರಲಿ ನಿಮಗೆ ಹೊಸ ಕಟ್ಟಡ ಮುಂಚಿನ ದೇ ಆಗಿ ಹೋಗಿದೆ ಅವರು ಪಾರ್ಕಿಂಗ್ ದೋರ್ಸ್ ಸ್ವಲ್ಪ ಅದಕ್ಕೆ ಡೋರ್ ನಂಬರ್ಗೆ ಹೇಳ್ತಾ ಆಗಿ ಹೋಗಿದೆ ಅದು ಆದದ್ದು ಈಗ ಹಾಗಾಗಿ ಸ್ವಲ್ಪ ಸಮಸ್ಯೆ ಮತ್ತೀಗ ಸ್ಟ್ರಿಕ್ಟಾ ಎಲ್ಲ ಈ ಹೊಸ ಕಟ್ಟಡ ನೋಡಿ ನೀವು ಇಲ್ಲದೆ ಕುಡೋದಿಲ್ಲ ಅಲ್ವಾ ಅದಲು ಸೆಟ್ ಬ್ಯಾಕ್ ಸುತ್ತ ನಾಲ್ಕು ಸುತ್ತ ಸೆಟ್ ಬ್ಯಾಕ್ ಫೋಟೋ ತೆಗಿಬೇಕು ಕೇಳಿದ ಇಂಜಿನಿಯರ್ ಸರ್ ಅಲ್ಲ ಈಗ ಕೇಳಿದೆ ನಾವು ಅದು ಮೊದಲಿದ್ದಂತ ಕಟ್ಟಡಗಳು ಮೊದಲಿದ್ದಂತ ಇದು ಅದು ಎಲ್ಲಿಯಾದರೂ ನವೀಕರಣ ಬರುವಾಗ ನೀವು ಏನನ್ನ ಹೇಳ್ತೀವಿ ಆಗ ಈಗ ನೋಡಿ ಮತ್ತೆ ರೋಡು ನ್ಯಾರೋ ಇದ್ದಾಗ ಈಗ ಆಗ ಈಗ ಉಡುಪಿ ಕಲ್ಸಂಕ ಗುಂಡಿ ಇದು ಸ ಗುಂಡಿ ಕಲ್ಸ ಅಥವಾ ಇಲ್ಲಿ ಕರಾವಳಿ ಕುಂಜಿಬೆಟ್ಟು ಎಷ್ಟು ನೇರ ಇತ್ತು ವೈಂಡಿಂಗ್ ಮಾಡುವಾಗ ಯಾರೂ ಬಿಡಲಿಲ್ಲ ಅಲ್ಲಿಗೆ ಅಲ್ಲಿ ಕಟ್ಟಿಬಿಟ್ರು ಎಂತ ಮಾಡೋದು ಅವರಿಗೆ ಅದೇ ಕಂಡೀಷನಲ್ಲಿ ಅವ್ರು ಜಾಗ ಬಿಟ್ಟು ಕೊಟ್ಟರು ನಾವು ಅಲ್ಲಿ ಕಡೆ ಆಯ್ತು ಅಂತ ಹಾಗಾಗಿ ಒಂದು ಪಾರ್ಕ್ ಪಾರ್ಕಿಂಗ್ ಜಾಗ ಇಲ್ಲ ಹೊಸ ಕಟ್ಟಡವಾಗ ಇತ್ತು ಖಂಡಿತ ಬಿಡಿಸಿದೆವು ಹೆಚ್ಚಿನ ಗಡಿಯಲ್ಲಿ ಉಂಟು ಅಂಡರ್ ಗ್ರೌಂಡಲ್ಲಿ ಉಂಟು ಕೆಲವರು ಅಂಡರ್ ಗ್ರೌಂಡಲ್ಲಿ ಇಡೋದಿಲ್ಲ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ನೋಡಿ ಉಡುಪಿಯಲ್ಲಿ ಕೆಲವಾಯ್ತು ಈಗ ಸಂಸ್ಥೆ ಕಾಲೇಜ್ ಹತ್ತಿರ ಕೆಳಗೆ ಉಂಟು ಮತ್ತೆ ಗೀತಾಂಜಲ್ ಎರಡು ಮೂರು ಹೋಟೆಲ್ ಕೆಳಗೆ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಉಂಟು ಅಲ್ಲಿ ಇಡ್ಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ ರಸ್ತೆಯಲ್ಲಿ ಹೋಗ್ತಾರೆ ಅದು ಸಮಸ್ಯೆ ಈಗ ಹೊಸ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಗಿದೆ ಅಂದರೆ ಹಳತ್ತು ಹಾಗೆಯೇ ಇದೆ ಅಲ್ಲಿ ಏನಾದರೂ ಹೊಸ ಯೋಜನೆಗಳು ನಿಮ್ದು ಏನಾದರೂ ಬರುತ್ತಾ ಏನಾದರೂ ಕಲ್ಪನೆ ಉಂಟಾ ಹೌದು ನಮ್ಮ ಶಾಸಕರದ್ದು ಕಲ್ಪನೆ ಉಂಟು ಅಲ್ಲಿ ನಮ್ಮ ಡೈಲಿ ಮಾರ್ಕೆಟ್ ಉಂಟು ಡೈಲಿ ಮಾರ್ಕೆಟ್ ಮತ್ತು ಆ ಏನು ಆ ಬಸ್ ಸ್ಟ್ಯಾಂಡ್ ಉಂಟು ಹಳೆ ಅದು ಕೆ ಎಸ್ ಆರ್ ಟಿ ಸಿ ಬಸ್ ನಾವು ಅವ್ರಿಗೆ ಬಿಟ್ಕೊಟ್ಟೋದು ಅದನ್ನು ಎರಡು ಸೇರಿಸಿ ಅದರಲ್ಲಿ ಕಾಂಪ್ಲೆಕ್ಸ್ ಮಾಡೋ ಇದು ಪಾರ್ಕಿಂಗ್ ಪ್ಲಸ್ ಕಮರ್ಷಿಯಲ್ ಮಾಡೋದು ಶಾಸಕರ ಪ್ಲ್ಯಾನ್ ಒಳ್ಳೆ ಪ್ಲ್ಯಾನ್ ಉಂಟು ನಮ್ಮದು ಅದು ಯಾವ ಇದರಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾವ ಯೋಜನೆಯಲ್ಲಿ ಅವ್ರು ಹೇಳಿದ ಒಂದು ಒಳ್ಳೆ ಕಲ್ಪನೆ ಉಂಟು ಹಾಗೆ ಸಿಟಿ ಬಸ್ ಸ್ಟ್ಯಾಂಡ್ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅದು ಸಹ ಹಾಗೆ ಒಂದು ಈಗ ಸಿಟಿ ಮತ್ತು ಸರ್ವಿಸ್ ಬಸ್ ಸ್ಟ್ಯಾಂಡ್ ಮಾತನಾಡುವ ಮಾತನಾಡುವಾಗ ವಲಸೆ ಕಾರ್ಮಿಕರು ಇದ್ದಾರೆ ಈ ವಲಸೆ ಕಾರ್ಮಿಕರಿಂದ ಅನೇಕ ಸಮಸ್ಯೆಗಳಿವೆ ಈಗ ಉಡುಪಿ ನಗರ ಪ್ರದೇಶದಲ್ಲಿ ಡೆಂಗು ಮಲೇರಿಯಾ ನಾವು ಕೇಳದೇ ಇರುವಂಥ ಕಾಲರ್ ಪ್ರಕರಣಗಳೆಲ್ಲ ಬರೆದಿವೆ ಇದು ಸ್ವಚ್ಛತೆಯ ಒಂದು ಪರಿಕಾರ ಅದರಲ್ಲಿ ವಲಸೆ ಕಾರ್ಮಿಕರ ಮುಂದೆ ನಿಮ್ಮ ಮುಂದಿರುವಂಥ ಸವಾಲುಗಳೇನು ಅವರ ಪುನರ್ವಸತಿ ಎಲ್ಲಿಯಾದರೂ ಉಂಟ ಕೆಲವರು ಬಸ್ ಸ್ಟ್ಯಾಂಡ್ನಲ್ಲೇ ಮಲಗ್ತಾರೆ ಅಲ್ಲಿಯೇ ಮನೆ ಇದ್ದಾಗಿಯೇ ಇದ್ದಾರೆ ಸೊ ಅವರ ದೊಡ್ಡ ಸಮಸ್ಯೆ ಇದೆ ಇದನ್ನು ನೀವು ಹೇಗೆ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ ನಾನು ಈ ಬಗ್ಗೆ ಕಮಿಷನಲ್ಲಿ ಹೇಳಿದ್ದೀನಿ ಸ್ವಲ್ಪ ಬೆಳಿಗ್ಗೆ ನಮ್ಮ ಆರೋಗ್ಯ ವಿಭಾಗದವರು ಹೋಗಿ ಸ್ವಲ್ಪ ಅವರಿಗೆ ತಿಳಿ ಹೇಳಬೇಕು ಅವರು ಅಲ್ಲಿ ಒಗಿಯೋದು ಅಲ್ಲಿ ಪಾನ್ ಪರ ತಿನ್ನೋದು ಅಲ್ಲೇ ಇದು ಮಾಡೋದು ಅಲ್ಲೇ ಅವರದಂತೆ ಆಗ ಕೆಲವು ಇದು ಅಂಗಡಿ ಬರ್ತದೆ ಅವ್ರದ್ದು ಎಂದ ರೊಟ್ಟಿ ಆ ಅಂಗಡಿ ಅದೆಲ್ಲ ನೋಡಬೇಕು ನೀವು ಆಹಾರ ಆಹಾರದ ಗುಣಮಟ್ಟ ಪರಿಶೀಲನೆ ಮಾಡ ಕಮಿಷನರಿಗೆ ಮೌಖಿಕವಾಗಿ ಹೇಳಿದ್ದೇನೆ ನನ್ನ ನೋಡ್ತಾ ಇದ್ದಾರೆ ಅದು ಬೆಳಿಗ್ಗೆ ಅಂದರೆ ಕಾರ್ಮಿಕ ಅದು ಒಂದು ಅವರಿಗೆ ಅಡ್ಡಾಗಿ ಹೋಗಿದೆ ಅಂದರೆ ಬೆಳಿಗ್ಗೆ ಜನರು ಸಹ ಅಲ್ಲಿಗೆ ಬರ್ತಾರೆ ಹೌದು ಹಿಡ್ಕೊಂಡು ಹೋಗ್ತಾರೆ ಬರ್ತಾರೆ ಹಾಗಾಗಿ ಅದೊಂದು ಅಡ್ಡ ಅಡ್ಡಾಗಿ ಹೋಗಿದೆ ಹಾಗಾಗಿ ಅಂದರೆ ಅದು ಸದ್ಯಕ್ಕೆ ಏನಿಲ್ಲ ಅಂದರೆ ಬೇರೆ ಹೋಗಲಿಕ್ಕೆ ನಮಗೆ ಇಲ್ಲಿ ಬೀಡಿನ ಗುಡ್ಡೆಯಲ್ಲಿ ಒಮ್ಮೆ ನಮ್ಮದು ಹಿಂದಿನ ಕೌನ್ಸಿಲರ್ ನಾನು ಇರುವಾಗ ಅದೊಂದು ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡಿ ಜನರನ್ನು ಅಲ್ಲಿ ಅಲ್ಲಿಂದ ಕರ್ಕೊಂಡು ಹೋಗಿ ಅದು ಅಲ್ಲಿಗೆ ನಿಂತಿದ್ದು ನೋಡು ಅದರ ಅದರ ಬಗ್ಗೆ ಯೋಚನೆ ಮಾಡ್ತೇವೆ ನಾವು ಮತ್ತೊಂದು ಎಲ್ಲಿ ನೋಡಿದರೂ ಅಲ್ಲಿ ಫ್ಲೆಕ್ಸ್ ಕಾಣ್ತಾ ಇದೆ ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಜಾಹೀರಾತು ಕಾಣ್ತಾ ಇದೆ ಅದಕ್ಕೂ ಕೂಡ ರೀತಿ ನಿಯಮಗಳೆಲ್ಲ ಇವೆ ಸಿಕ್ಕ ಸಿಕ್ಕಂಡಲ್ಲಿ ಈ ಫ್ಲೆಕ್ಸ್ಗಳ ಉಪದ್ರದಿಂದಾಗಿ ಅದು ಹೇಗೆ ಕಟ್ತಾರೆ ಗೊತ್ತಿಲ್ಲ ಒಂದು ಗಾಳಿ ಬರುವಾಗ ಅದು ಬಿದ್ದು ಸಾರ್ವಜನಿಕರಿಗೆ ತೊಂದರೆ ಒಂದು ವಿಶೇಷವಾಗಿ ವಿದ್ಯಾರ್ಥಿಗಳು ವ್ಯಾಸಂಗ ಹೋಗ್ತಾರೆ ತಮ್ಗೆ ಗೊತ್ತಿದೆ ಉಡುಪಿ ಸಿಟಿ ಎಂಬುದು ಕನೆಕ್ಟಿಂಗ್ ಇದ್ದಾಗೆ ಕನೆಕ್ಟಿಂಗ್ ಮಣಿಪಾಲಕ್ಕೆ ಹೋಗಬೇಕಾದ್ರೂ ಅಲ್ಲಿ ಹೋಗಬೇಕು ಈಚೆ ಕಲ್ಯಾಣಪುರಕ್ಕೆ ಹೋಗಬೇಕಾದ್ರೂ ಅಲ್ಲಿ ಹೋಗಬೇಕು ಸೊ ಅನೇಕ ಶಿಕ್ಷಣ ಸಂಸ್ಥೆಗಳು ಹೋಗಬೇಕಾದ್ರೆ ದಾರಿಯ ನಡುವೆ ಫ್ಲೆಕ್ಸ್ಗಳು ಬಂದಿವೆ ಇದರ ಬಗ್ಗೆ ಏನಾದರೂ ಆಲೋಚನೆ ಮಾಡಿದ್ದೀರಾ ನೀವು ನೋ ನೋಡಿದ್ದೀರಾ ಗಮನಿಸಿದ್ದೀರಾ ಅದರ ಅಂತೇಳಿ ಗಮನಿಸಿದ್ದೇನೆ ಅಂದರೆ ಹೋರ್ಡಿಂಗ್ಸ್ ತುಂಬ ವಿಪರೀತ ಆಗಿದೆ ಉಡುಪಿಯಲ್ಲಿ ಅದರ ಬಗ್ಗೆ ಸ್ವಲ್ಪ ಗಮನ ಇನ್ನು ವಸ್ತು ಕೊಡೋದು ಸ್ವಲ್ಪ ಯೋಚನೆ ಮಾಡ್ತೇವೆ ಒಂದು ಮತ್ತೆ ಬ್ಯಾನರ್ಸ್ ಕೆಲವು ಈ ಧಾರ್ಮಿಕ ಕಾರ್ಯಕ್ರಮ ಕೊಡಲೇಬೇಕಾಗ್ತದೆ ಮತ್ತು ಅಂಥದ್ದು ಕಮರ್ಷಿಯಲ್ ಯಾವುದು ಕಾಣ್ತಾ ಇಲ್ಲ ಅವರಿಗೆ ಪರ್ಮಿಷನ್ ಕೊಟ್ಟು ತಗೊಳ್ತಾ ಹಾಕ್ತಾರೆ ಅವರು ಬೇಗ ತೆಗಿತಾರೆ ಮತ್ತು ತೆಗೆದು ನಾವು ವಾರ್ನ್ ಮಾಡ್ತೆ ನಾವು ಹಿಡ್ಕೊಂಡು ಹೋಗ್ತೀವಿ ನಮ್ಮ ಗೋಡೌನಿಗೆ ಹಾಕ್ತೇವೆ ಸರಿ ತೆಗೆದು ತೆಗೆದುಕೊಂಡೋಗುವಾಗ ಈಗ ನೀವು ಧಾರ್ಮಿಕ ಸಭೆ ಅಂತ ಹೇಳಿದೀರಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕೊಡ್ತೀರಾ ಅದು ಯಾವುದೇ ಧರ್ಮ ಇರಲಿ ಹೌದು ಅವರು ಕೊಟ್ಟಂಥ ಟೈಮಿಗೆ ಹಾಕ್ತಾರೆ ಅವರು ತೆಗಿಬೇಕಂತ ಸಂದರ್ಭ ತೆಗೀತಾರೆ ಆದರೆ ತೆಗೆಯುವಂಥ ಸಂದರ್ಭದಲ್ಲಿ ಅದು ಕೆಲವು ಕಟ್ಟಾಗಿ ಅಲ್ಲಿ ಇರುತ್ತೆ ಸ್ವಚ್ಛತೆಯನ್ನು ನೋಡಿಕೊಳ್ಳುವುದಿಲ್ಲ ಇದರ ಬಗ್ಗೆ ಇನ್ನೊಮ್ಮೆ ನೀವು ಲೈಸೆನ್ಸ್ ಕೊಡುವಾಗ ಸರಿ ಸರಿ ನೋಡಿ ಅದು ಎಲ್ಲ ಕ್ಲೀನ್ ಆಗಬೇಕು ಅದು ಬಿಟ್ಟು ಹೋಗಬಾರದು ಅಂತೇಳಿ ಒಂದು ಹೇಳಬೇಕಂತೇಳಿ ನಮ್ಮನ್ನು ನಿಮ್ಮಲ್ಲಿ ಒಂದು ನೀವು ಒಳ್ಳೆ ಸಲಹೆ ಕೊಟ್ಟಿದ್ದೀರಿ ಅವರನ್ನು ಒಮ್ಮೆ ಕರಿತೇವೆ ಅಲ್ಲ ಯಾರು ಬ್ಯಾನರ್ ಪ್ರಿಂಟ್ ಮಾಡೋರು ಮತ್ತು ಯಾರು ಬ್ಯಾನರ್ ಹಾಕ್ತಾರೆ ಸಂಬಂಧಪಟ್ಟವ್ರು ಕರೆದು ಅವರಿಗೆ ವಿಷಯ ಹೇಳ್ತೀವಿ ಕರೆಕ್ಟ್ ಅದು ಸರಿ ಈಗ ನೆಕ್ಸ್ಟ್ ಉಡುಪಿ ಹೇಗೆ ಒಂದು ಪ್ರವಾಸಿಗರ ಕೇಂದ್ರವಾಗಿದೆಯಾ ಉಡುಪಿ ಎಗ್ರಿಕಲ್ಚರ್ ಕೃಷಿಯಲ್ಲಿ ಕೂಡ ತನ್ನದೇ ಆದಂಥ ಚಾಪು ಮೂಡಿಸಿದಂತಹ ಒಂದು ನಗರ ನಿಮ್ಮ ಕಣ್ಣ ಮುಂದೆ ಉಡುಪಿ ಬೆಳೆದಿದೆ ನೀವು ಬಾಲ್ಯದಲ್ಲಿ ಹೇಗಿದ್ದೀ ಉಡುಪಿ ಹೇಗಿತ್ತು ಈಗ ಹೇಗಿದೆ ನೀವು ಗಮನಿಸಿದ್ದೀರಿ ಎ ಪಿ ಎಮ್ ಸಿ ಅಂತ ಮಾರುಕಟ್ಟೆ ಅಂತ ಇದೆ ಸೊ ಅಲ್ಲಿ ಅನೇಕ ಸಮಸ್ಯೆಗಳಿವೆ ವಿಶೇಷವಾಗಿ ಅಂಗಡಿ ಮುಗ್ಗಟ್ಟುಗಳು ಆ ಪಾರ್ಕಿಂಗ್ನ ಸಮಸ್ಯೆ ಪುನಃ ಅಲ್ಲಿ ಸಾಕಷ್ಟು ಮಂದಿ ವ್ಯಾಪಾರಕ್ಕೆ ಬರ್ತಾರೆ ಮತ್ತು ಅದು ಅಲ್ಲಿಯೇ ಇರುತ್ತೆ ಈ ಇದು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಏನಾದರೂ ಯೋಚನೆ ಇದೆ ಅದು ಎ ಪಿ ಎಮ್ ಸಿ ನಮಗೆ ಬರೋದಿಲ್ಲ ಇಲ್ಲ ನಮಗೆ ಬರೋದಿಲ್ಲ ಅದು ಹೊರಗಿದೆ ಎಲ್ಲ ನಮಗೆ ರೋಡ್ ಎಲ್ಲ ಅದು ಸಾಧಾರಣ ಒಳ್ಳೆ ರೋಡ್ ಉಂಟು ಅಲ್ಲಿ ಮಳೆಗಾಲ ಸ್ವಲ್ಪ ಅಸ್ತ ಇದಾಗಿದೆ ಸ್ವಲ್ಪ ರೋಡ್ ಹಾಳಾಗಿದೆ ಅದು ಪ್ಯಾಚ್ ವರ್ಕ್ ಅದು ಎ ಅದು ಅದಕ್ಕೆ ಬೇರೆ ಸಮಿತಿ ಉಂಟು ಎಪಿಎಂಸಿ ಪಿ ಅಧ್ಯಕ್ಷರು ಇರ್ತಾರೆ ಅದೊಂದು ಸಮಿತಿ ಇರ್ತದೆ ನಮಗೆ ಸಂಬಂಧ ಬರೋದಿಲ್ಲ ಒಳಗೆ ಈಗ ತಮ್ಮ ಮೇಲೆ ಸಾರ್ವಜನಿಕ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಈಗ ನೀವೊಂದು ಪಕ್ಷವನ್ನು ಪ್ರತಿನಿಧಿಸ್ತೀರ ಅವರದ್ದೇ ಒಂದು ಕಟ್ಟಡ ಆಗುತ್ತೆ ಅಥವಾ ಅವರದ್ದೇದ ಏನೋ ಕಾರ್ಯಕ್ರಮ ಆಗುತ್ತೆ ಆವಾಗ ನೀವು ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಸ್ವಲ್ಪ ಬದಿಗೆ ಸರಿಸಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡುವಂಥ ಯೋಚನೆ ಇದ್ದುದರಿಂದ ಉಡುಪಿಗೆ ಅನೇಕ ಸಮಸ್ಯೆಗಳು ಬಂದಿವೆ ಈಗ ನಿಮ್ಮದೇ ಪಕ್ಷದವರು ಏನೋ ಒಂದು ಅಂಗಡಿಯ ಹೋಟೆಲ ಬಿಲ್ಡಿಂಗ ಮಾಡ್ತಾರೆ ನಿಮ್ಮಲ್ಲಿ ಪರ್ಮಿಷನ್ಗೆ ಬರ್ತಾರೆ ಸೊ ಪ್ರಭುಕರ ಗುಜರ್ಲೆ ಎಂಜಿಂಜಿ ನಮ್ಮ ಮನೆ ಹತ್ರ ಒಂದಲ್ಲ ಎಜ್ಜಸ್ಟ್ಮೆಂಟ್ ಮಲ್ಪಲೆ ಅಂತ ಹೇಳ್ತಾರೆ ಆವಾಗ ನಿಮ್ಮ ನಿಲುವೇನೋ ಇಲ್ಲ ಇಲ್ಲ ರಸ್ತೆ ಇದು ಮಾರ್ಜಿನ್ ಮತ್ತೆ ರೋಡ್ ಮಾರ್ಜಿನ್ ಮತ್ತೆ ಪಾರ್ಕಿಂಗ್ ಅದರಲ್ಲಿ ಪಕ್ಷದ ಕಾಂಪ್ರಮೈ ನೋ ಕಾಂಪ್ರಮೈಸ್ ಪಕ್ಷದವರಲ್ಲಿ ಯಾರೇ ಇರ್ಲಿ ಅದು ನಮ್ಮ ಫ್ಯಾಮಿಲಿ ಇರ್ಲಿ ನೋ ಕಾಂಪ್ರಮೈಸ್ ಯಾಕೆ ಅದು ಯಾಕಂದ್ರೆ ನೋಡ್ತೀರಲ್ಲ ನೀವು ಈಗಲೇ ಅಸ್ತವ್ಯಸ್ತಾಗಿ ಇಲ್ಲಿ ತುಂಬಾ ಪಾರ್ಕಿಂಗ್ ಸಮಸ್ಯೆ ರಸ್ತೆಯಲ್ಲೇ ನಿಲ್ಸಿದ್ರೆ ಈಗ ಕಲ್ಸಂಕ ಬ್ಲಾಕ್ ಆಗೋದು ಹೇಗೆ ಸಿಟ್ಟು ಇಂದ ಕುಂಜುಬೆಟ್ಟು ತನಕ ಎರಡೂ ಸೈಡಲ್ಲಿ ಫೋರ್ ವೀಲರ್ ನಿಲ್ಲಿಸ್ತಾರೆ ಏನು ಮಾಡೋದು ಜಾಗ ಇಲ್ಲ ಜಾಗ ಇಲ್ಲ ಅದು ಕೊಟ್ಟದೇ ಗ್ರೇಟ್ ಅಷ್ಟು ಕೊಟ್ಟದೇ ಅವರು ಜಾಗ ಕೊಟ್ಟಿದ್ದಾರೆ ವಾಲಂಟಿಯರ್ ಆಗಿ ಕೊಟ್ಟಿದ್ದಾರೆ ಅದೇ ವಿ ಎಸ್ ಎಚ್ ಆರ್ಗೆ ನಾವು ಸಲಾಮ್ ಹೇಳಬೇಕು ಬೆಳಗ್ಗೆ ಇಲ್ಲದಿದ್ರೆ ನೀವು ಮಣಿಪಾಲ್ಗೆ ಹೋಗುವ ರಸ್ತೆ ಹೇಗಿತ್ತು ಯೋಚನೆ ಮಾಡಿಕೊಳ್ಳಿ ಹೌದೌದು ಹೇಗಿತ್ತು ನಮ್ಮದು ಗುಂಡೆಬಾಯಲ್ ರೋಡ್ ಬರುವಾಗ ಅದು ಎರಡು ಮೂರು ಹಂಚು ಹೋಗ್ತಿತ್ತು ಮತ್ತೆ ಕಲ್ಸಂಗದಲ್ಲಿ ಆ ದೇವಿಪ್ರಸಾದ ಬಸ್ಸಿನ ಬಸ್ಸು ನಿಲ್ಲುವುದು ಕಲ್ಸಂಗ ದ್ವ ಮುಂಚೆ ಹೋಟೆಲ್ ಅಂತ ಇತ್ತು ಅಲ್ಲಿ ನಿಲ್ಲುವುದು ಅದರ ಬಸ್ಸನ್ನ ಕ್ಲೀನರ್ ಇಳಿದು ಆಚೆ ಆಚೆ ನೋಡೋದು ಆಚೆ ನೋಡೋದು ಅಲ್ಲಿ ಮಿಡ್ಲ್ ಕಲ್ಸಕ ಆಚೆ ಏನು ಬಸ್ಸು ಬರ್ತಾ ಉಂಟಾ ಅಲ್ಲಿ ಬಂದರೆ ಇಲ್ಲೇ ನಿಲ್ಲುದು ಅವು ಬಂದು ಪಾಸಾಗೋರು ಏರಿಗೆ ಸಾಧಾರಣ ಅಲ್ಲಿಯವ್ರಿಗೆ ಕಾಣ್ತದೆ ಇಲ್ಲಿ ಅಲ್ಲಿ ನಾಗ ಗುಂಡಿ ನಾಗಮನದ ಆಚೆ ಕಾಣ್ತದೆ ಸಾಧಾರಣ ಪಾಡಿಗಾರ ರಸ್ತೆ ತನಕ ಇಲ್ಲಿ ಕಾಣ್ತದೆ ಇಣಕಿದೆ ಹೊರಗೆ ಇಳಿದು ಇಣಕಿದ್ರೆ ಹೊರಗೆ ಬಂದು ಇಣಕಿದರೆ ಅದು ಅಲ್ಲಿ ಬಸ್ ಬರ್ತದಿಲ್ಲ ಕಾಣ್ತದೆ ಇನ್ನೊಂದು ಬಸ್ ಬಂದ ಈ ಮನುಷ್ಯ ಇಲ್ಲೇ ನಿಲ್ಲಬೇಕು ಅಂಥ ರಸ್ತೆ ಇತ್ತು ಈಗ ಏನು ವೈಡಿಂಗ್ ಆಗಿದೆ ಮತ್ತು ಆಗ ಅವರೇ ವಾಲಂಟಿಯರಿಯಾಗಿ ಬಿಟ್ಟು ಕೊಟ್ಟಿದ್ದಾರೆ ಇದು ಕಾಂಪಲ್ಸರಿ ಕೊಟ್ಟಿದೆ ಅಂದರೆ ಕಾಯಲಿಲ್ಲ ನಾವು ಸಹ ಕಾಯಿಲೆ ಅವ್ರು ಸಹ ಹೆಣ್ಣು ಆಗ ಹೇಳಿದ ಕೂಡಲೇ ಬಿಟ್ಟುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಾಗೆಲ್ಲೇ ಕಟ್ಟಲಿಕ್ಕೆ ನಾವು ಪರ್ಮಿಷನ್ ಆಗ ಕೊಟ್ಟಿದ್ದೇವೆ ಒಮ್ಮೆ ರಸ್ತೆ ಆಗಲಿ ಅಂತ ಹಾಗೆ ಸರಿ ಸರ್ ಇಂದ್ರಾಣಿ ನದಿ ಎಂಬುದಿತ್ತು ನೀವು ನೀವು ಬಾಲ್ಯದಲ್ಲಿ ಇರುವಾಗ ಖಂಡಿತ ಇವತ್ತು ಕಲ್ಸಂಕ ತೋಡಾಗಿದೆ ತೋಡಾಗಿದೆ ಈಗ ಎಲ್ಲೆಲ್ಲ ವಾಣಿಜ್ಯ ಸಂಕೀರ್ಣಗಳ ಕೊಳಚೆ ಅದು ಇದೆಲ್ಲ ಅದಕ್ಕೆ ಕೊಡದೆ ಒಂದು ಡ್ರೈನೇಜ್ ತೋಡಾಗಿಬಿಟ್ಟಿದೆ ನಿಮ್ಮ ಕಾಲದಲ್ಲೇ ಆದರೂ ಕೂಡ ಕಲ್ಸಂಕ ತೋಡ ಅಲ್ಲ ಅದು ಇಂದ್ರಾಣಿ ನದಿ ಅಂತೇಳಿ ಏನಾದರೂ ಹೊಸ ಸೃಷ್ಟಿ ಒಂದು ಹೊಸ ವಿಚಾರ ಒಂದು ಹೊಸ ಕಲ್ಪನೆ ಹೊಲ ಹೊಸ ರೂಪುರೇಷೆ ಏನಾದರೂ ಕಾಣ್ಬೋದು ನಾವು ನೋಡಿ ಜನರಿಗೆ ಅವರಿಗೆ ಇದು ಬರಬೇಕಂಥದ್ದು ಜಾಗೃತಿ ಬರಬೇಕು ನಾವು ಬಿಡಬಾರ್ದು ನಾವು ಅದನ್ನು ನಮ್ಮ ಪೆಟ್ಟಿಗೆ ಬಿಡಕ್ಕೆ ಕೆಲವರು ಬಿಡ್ತಾರೆ ಕಂಪ್ಲೇಂಟ್ ಬಂದ ಕೂಡಲೇ ನಾನು ನಮ್ಮ ಪರಿಸರ ಮೊದಲು ಹೇಳಿದೆ ಅದರಲ್ಲಿ ಯಾರದೇ ಫೋನ್ ಬರಲಿ ಯಾರದೇ ಇರಲಿ ಯಾವುದೇ ಮುಲಾಜು ಇದ್ದರೆ ನಾವು ಅದಕ್ಕೆ ಎಂಡ್ ಕಾಪ್ ಹಾಕಿ ಇದು ಮಾಡಿ ಸಿಮೆಂಟ್ ಹಾಕಿ ಎಂಡ್ ಕಾಪು ಹಾಕ್ಬೇಕಂತ ಹೇಳಿದ್ದೇನೆ ಆದಷ್ಟು ಕಡಿಮೆ ಆಗಿದೆ ಈಗ ನಿನ್ನೆ ಎಲ್ಲ ಮೊನ್ನೆ ನಮ್ಮಲ್ಲಿ ರೋಡಲ್ಲಿ ಒಂದು ಕಾರ್ ಶೋರೂಮ್ ಇದು ನೀರು ಎಂತ ಪಿಟ್ಟು ನೀರು ತೋಡಿಗೆ ಬಿಡ್ತೀವಿ ಹೋಗಿ ನಿಲ್ಸಿದೆ ನಾನು ಹೇಳಿದೆ ತೋರಿಸಿ ಹೇಳಿದೆ ನೀವು ಆಯಿಲ್ ನೀರು ಹೋಗ್ತಾ ಉಂಟು ಪರಿಸರ ಮಾಲಿನ್ಯ ಮಾಡ್ತಿದ್ದೀನಿ ನೀವು ಒಪ್ಪಿದ್ರು ಅವ್ರ ಮತ್ತೆ ಸ್ವಲ್ಪ ಮೊದಲು ವಾದ ಮಾಡಿದ್ರು ಮತ್ತೆ ಒಪ್ಪಿದ್ರು ಹೌದು ಇನ್ನು ಬಿಡುದಿಲ್ಲ ಅಂತೇಳಿ ಇಲ್ಲ ನಾನು ಹೇಳಿದೆ ಅದಕ್ಕೆ ಸಿಮೆಂಟ್ ಹಾಕಿ ಮತ್ತೆ ಎಂಡ್ ಗ್ಯಾಪ್ ಹಾಕ್ತೇವೆ ಒಪ್ಪಿದ್ರು ಅವರು ಅಲ್ಲ ಹೇಳಿದ್ದು ನಾವು ಎಲ್ಲಿ ನನ್ನದು ಮಾತ್ರ ಅಲ್ಲ ನಾವು ನಗರಸಭಾ ಸದಸ್ಯರದ್ದು ಮಾತ್ರ ಅಲ್ಲ ಜನರದ್ದು ಅದರಲ್ಲಿ ಪಾತ್ರ ಉಂಟು ಯಾರೇ ಒಬ್ಬ ಕಸ ಬಿಸಾಡುವ ಹೇಳಬೇಕು ನಾನು ಎಲ್ಲಿ ಹೋದರೂ ಯಾರು ಉಗಿದ್ರು ನಾನು ಅವರಿಗೆ ತಿಳಿ ಹೇಳ್ತೇನೆ ಮೊದಲು ಸ್ವಚ್ಛ ಭಾರತ ಹಾಗೆ ರುಗಿಬಾರ್ದು ಅಂತ ಬಿಸಾಡಿದೆ ಅವರಿಗೆ ಬೆಳಿಗ್ಗೆ ನಾನು ಒಂದ್ಮೇಲೆ ವಾಕಿಂಗ್ ಹೋಗುವಾಗ ಅವರು ಪ್ರಸಾದ ಅಂತೆ ಅದು ಕಟ್ಟಲಿದೆ ತೋಡಿಗೆ ಆಗ್ತದೆ ಅಂತ ತಿಳಿದು ಅದು ಪ್ರಸಾದ ಬಿಸಾಡ್ಬೋದು ಇಲ್ಲ ಅಂದ್ಕೊಟ್ಟು ನಾನು ನಾನು ಮನೆ ಇಟ್ಕೊಂಡು ಹೋಗ್ತೇನೆ ಪ್ರಸಾದ ಸಮೇತ ಪ್ರಸ ನಮ್ಮ ದೇವರು ಇಲ್ಲಿದೆ ನಮ್ಮ ಹಾಟಲ್ಲಿ ದೇವರಿದ್ದಾರೆ ಕಸ ಬಿಸಾಡಬೇಡ ಅದು ಇನ್ನೊಂದು ಕಡೆ ಹೋಗಿ ನಿಲ್ತದೆ ಅದು ಪ್ರಸಾದ ಕೂಡ ಕೊಡುವುದು ಪ್ಲಾಸ್ಟಿಕ್ನಲ್ಲಿ ಆಗಿದೆ ಅದು ಇನ್ನೊಂದು ಸಮಸ್ಯೆ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗ್ತದೆ ಆದರೆ ಈ ಸರದ ಮಳೆಗಾಲದಲ್ಲಿ ತಾವು ಒಂದು ಒಳ ಒಳ್ಳೆ ನಿರ್ವಹಣೆ ಮಾಡಿದ್ದೀರಿ ಎಲ್ಲಿಯೂ ಕೂಡ ಕೃತಕ ನೆರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬಂದ ಬಂದಾಗಿಲ್ಲ ಒಂದು ಎರಡು ದಿವಸ ಬಿಟ್ಟರೆ ಅದು ವಿಪರೀತ ಮಳೆ ಇತ್ತು ಸೊ ಡ್ರೈನೇಜ್ ಸಿಸ್ಟಮು ಅದೆಲ್ಲ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಡ್ರೈನೇಜಿಗೆ ಹೊಸ ಕೆಲವು ಎಲ್ಲಿ ಲೀಕೇಜ್ ಆಗ್ತದೆ ಮುಂಚಿನ ಹಳೆ ಲೈನ್ ಅಂದರೆ ಓಲ್ಡ್ ಸಿಸ್ಟಮಲ್ಲಿದ್ದದು ನಾನು ಪ್ರಥಮ ಬಾರಿ ಇದಾಗ ಕೌನ್ಸಿಲರ್ ಆಗೋ ಆ ಸಿಸ್ಟಮ್ ಏನಂದರೆ ನಾಲ್ಕು ಇಂಚು ಸಿಮೆಂಟ್ ಪೈಪು ಆ ಜಾಯಿಂಟ್ ಮಾಡ್ತಾ ಹೋಗೋದು ಈಗ ಇಪ್ಪತ್ತು ಫೀಟಿದ್ದು ಯು ಪಿ ವಿ ಸಿ ಅಂದರೆ ಒಳ್ಳೆ ಪೈಪ್ ಬಂದ ಅದರಲ್ಲಿ ದೊಡ್ಡದು ಒಂದು ಫೀಟ್ ಆಗ್ತಾಯಿದ್ದೇನು ಎಲ್ಲಿ ಬ್ಲಾಕ್ ಆಗ್ತದೆ ಅದನ್ನು ಇಮಿಡಿಯೇಟ್ ರಿಮೂವ್ ಮಾಡಿ ಹೊಸ ಲೈನ್ ಎಳಿತಿದ್ದೆ ಹಾಗಾಗಿ ಹೆಚ್ಚಿನ ಕಡೆ ಸಮಸ್ಯೆ ಪರಿಹಾರ ಆಗಿದೆ ಮತ್ತು ಇದರ ಬಗ್ಗೆ ನಮ್ಮ ಶಾಸಕರು ಸಮೇ ಸ್ವಲ್ಪ ಗಮನಿಸಿದೆ ನನಗೆ ಅವ್ರಿಗೆ ನನ್ನ ನನಗೆ ಫುಲ್ಲು ಸಪೋರ್ಟ್ ಮಾಡಿ ನನಗೆ ಅದೇ ಖುಷಿ ಶಾಸಕರು ಏನು ಮಾಡಿದ್ರು ನಾನು ಎಂಥದ್ದು ಅವ್ರಿಗೆ ವಿಷಯ ತಿಳಿಸ್ತೇನೆ ಹೀಗೆ ಹೀಗೆ ಅಂತ ಅವ್ರು ನನಗೆ ಫುಲ್ಲು ಕೋಪರೇಷನ್ ಕೊಡ್ತಾಯಿದ್ದೆ ನನಗೆ ಅದೇ ಒಂದು ಖುಷಿ ಸರಿ ತಮಗೆ ಶಾಸಕರ ಬೆಂಬಲ ಇದೆ ತಮ್ಮ ಬಹುಶಃ ಮೂವತ್ತೈದು ವಾರ್ಡ್ಗಳಿಂದ ಗಳಿಂದ ಬಹುಶಃ ಮೂವತ್ತ್ ಮೂರು ಸೀಟ್ ಗಳು ತಮ್ಮ ಪಕ್ಷ ಮೂವತ್ತೊಂದು ಪ್ಲಸ್ ಮೊನ್ನೆ ಒಂದು ಇನ್ನೊಂದು ಪೆರಂಪಳ್ಳಿಯನ್ನು ನಾವು ಸ್ವಲ್ಪ ಪ್ರಯತ್ನ ಪಟ್ಟು ಹಿಂಪಡೆದಿದೆ ಮುಂಚೆ ನಮ್ಮ ರಮೇಶ್ ನಾಯ್ಕರ್ ಅಂತ ಇದ್ರಲ್ಲಿ ಸರಿ ನಿಮ್ಮೊಳಗೆ ಸಾಮರಸ್ಯ ಹೇಗಿದೆ ಸರ್ ಒಳ್ಳೇದುಂಟು ಹಾಗಾಗಿ ನಾನು ಅವಿರೋಧವಾಗಿ ಅವಿರೋಧಿ ಅಲ್ಲ ನೀವು ಅಜಾತ ಶತ್ರು ಹೌದು ನಿಮಗೆ ಯಾರು ಶತ್ರುಗಳಿಲ್ಲ ಯಾವ ಕ್ಷೇತ್ರಗಳಲ್ಲಿಯೂ ಕೂಡ ಯಾಕೆಂದ್ರೆ ತುಂಬ ವರ್ಷ ಕೌನ್ಸಿಲರ್ ಆಗಿ ಇದ್ರಿ ಒಂದು ಒಳ್ಳೆ ಅಭಿಪ್ರಾಯ ತಮ್ಮ ವಾರ್ಡಿನಲ್ಲಿ ಇದೆ ಅದೇ ಮುಂದುವರಿಯಲಿ ಈಗ ಶಾಸಕರ ಬೆಂಬಲ ಇದೆ ಅಂತ ಹೇಳಿದ್ರಿ ಉಡುಪಿ ಅಗಲಗೊಂಡಂತ ಹಾಗೆ ಕೊಡಲಿ ಏಟು ಬೀಳುವುದು ಮರಗಳಿಗೆ ಈ ಗ್ರೀನರಿ ಸ್ವಚ್ಛತೆ ಇರಬೇಕಾದ್ರೆ ಒಂದು ಒಳ್ಳೆಯ ಸ್ವಚ್ಛಂದ ವಾತಾವರಣ ಬೇಕು ಒಳ್ಳೆ ಗಾಳಿ ಬೇಕು ಸೊ ಇದ್ದ ಮರಗಳ ರಕ್ಷಣೆಗೆ ತಮ್ಮ ಏನಾದರೂ ಒಂದು ರೂಪುರೇಷೆ ಇದೆಯಾ ನಮ್ದು ಯಾವ್ದು ಮರ ಕಡಿಯುವಾಗಿ ಇಲ್ಲ ರಕ್ಷಣೆ ಮಾಡ್ತಾ ಇದ್ದಲ್ಲ ಏನಾಗಿದೆ ಇಲ್ಲಿ ಈಗ ನಾವು ರಸ್ತೆ ಅಗಲ ಮಾಡುವಾಗ ಪಾರ್ಕಿಂಗ್ ಮಾಡುವಾಗ ನಾವು ಮರ ಕಡಿಬೇಕಾಯ್ತು ಅದು ಕಡಿಲೇಬೇಕು ಅದ್ರ ಬದಲಿಗೆ ಇನ್ನೊಂದು ಕಡೆಯಲ್ಲಿ ಏನಾದ್ರೂ ನಮಾಸ್ ಮಾಡ್ತಿದ್ದೇವಲ್ಲ ಮಾಡ್ದೆ ಅದನ್ನು ಬೆಳೆಸ್ತೇವೆ ಅಲ್ಲ ಬೆಳೆಸಿ ಪ್ರತಿ ವಾರ್ಡ್ ಅಲ್ಲಿ ಮಾಡಿ ನನ್ನ ವಾರ್ಡ್ ಅಲ್ಲಿ ಮೂರು ಪಾರ್ಕ್ ಉಂಟು ನೋಡಿ ಬಂದು ನೋಡಿ ಹೇಗೆ ಉಂಟು ನೋಡಿ ಅದಕ್ಕೆ ನಿಮ್ಮ ಪಾರ್ಕ್ ಅದೇ ಮೂವತ್ತ ಎರಡು ತಮ್ಮ ಪಕ್ಷದವರು ಇದ್ದಾರೆ ಅವರ ವಾರ್ಡಿನಲ್ಲಿ ಕೂಡ ಹಾಗೆ ಅದನ್ನು ಕಾಲೇಜ್ ಆಗಿ ಹುಡ್ತಾ ಇದ್ದೆ ನೋಡಿ ಬೆಂಗಳೂರು ಮೈಸೂರು ಯಾಕೆ ಫೇಮಸ್ ಆಗಿದೆ ಅಂದ್ರೆ ಅಲ್ಲಿ ಗಾರ್ಡನ್ ಗಾರ್ಡನ್ ಮಾಡೋದು ಒಡ್ದಲ್ಲ ಅದನ್ನು ಮೇಂಟೇನ್ಸ್ ಮಾಡೋದು ನೋಡಿ ಒಳ್ಳೆ ಈಗ ಮಣಿಪಾಲ್ದಲ್ಲಿ ಅಂಬುಲ್ಪಾಡಿಯಲ್ಲಿ ಅಜ್ಜರಗಾಡಲ್ಲಿ ಮುಂಚಿನಿಂದ ಉಂಟು ಈ ಸುಬ್ರಹ್ಮಣ್ಯ ನಗರದಲ್ಲಿ ನಮ್ಮ ದೊಡ್ಡನಗುಡ್ಡೆಯಲ್ಲಿ ಗುಡ್ಡೆಯಲ್ಲಿ ಮತ್ತು ಇಲ್ಲಿ ಗೋಪಾಲಪುರದಲ್ಲೆಲ್ಲ ಇದಾಗ್ತಾ ಉಂಟು ಎಂತ ಪಾರ್ಕ್ ಒಳ್ಳೊಳ್ಳೆದಾಗ್ತಾ ಉಂಟು ಆ ವಾಡಿಗೆ ಅಥವಾ ಉಡುಪಿಗೆ ಪಾರ್ಕ್ ಇದ್ದಷ್ಟು ಚ ಒಳ್ಳೆ ಗ್ರೀನರಿ ಮತ್ತು ಚೆಂದ ಬರ್ತದೆ ನೆನಪಿರಲಿ ನಿಮಗೆ ಈಗ ನಮ್ಮಲ್ಲಿ ನಾನು ಮೊದಲ ಬಾರಿ ಕೌನ್ಸಿಲರ್ ಆದಾಗ ಒಂದು ಪಾರ್ಕ್ ವಾಜಪೇಯಿ ಪಾರ್ಕ್ ಮಾಡಿದೆ ಅಲ್ಲಿ ಶಾಲಾ ಮಕ್ಕಳು ಟೂರಿಗೆ ಬಂದಿದ್ದು ನಂಬುದೀರ ನೀವು ಟೂರಿಗೆ ಬರ್ತಿದ್ರು ಅಲ್ಲಿ ನಾನೊಂದು ನಲ್ವತ್ತು ಗಿಡ ಹಾಕಿದೆ ಆಯುರ್ವೇದ ಗಿಡ ಹಾಕಿದೆ ನಲ್ವತ್ತು ಗಿಡ ಆ ಗಿಡದ ಇದು ಬುಡದಲ್ಲಿ ನಾನು ಅದಕ್ಕೆ ಹೆಸರು ಬರ್ತೀನಿ ಯಾವುದಕ್ಕೆ ಹೆಸರು ಪರಿಚಯ ಆಗಲಿಕ್ಕೆ ಅಂದ್ರೆ ಜನರು ಅದನ್ನು ಹಿಡ್ಕೊ ಅದನ್ನು ನೋಡಿ ಮನೆಯಲ್ಲಿ ಅದನ್ನು ಅದನ್ನು ಬೆಳೆಸಲಿ ಅಂತ ಅದರ ನಂತರ ಒಂದು ದೊಡ್ಡ ಫ್ಲೆಕ್ಸ್ ಹಾಕಿದೆ ಅದರ ಹತ್ತಿರದಲ್ಲಿ ಅದು ಯಾವ ಬಳ್ಳಿ ಅಥವಾ ಯಾವ ಗಿಡ ಯಾವುದಕ್ಕೆ ಯಾವ ಕಾಯಿಲೆಗೆ ಯೂಸ್ ಆಗ್ತದೆ ಉಪಯೋಗ ಆಗುತ್ತೆ ಉಪಯೋಗ ಅದನ್ನು ಬರ್ದೆ ಈಗ ಇನ್ನೊಂದು ಪಾರ್ಕ್ ಮಾಡ್ತಾ ಇದ್ದೇನೆ ನಮ್ಮ ಇದು ಎಂಥದ್ದು ನಮ್ಮ ಸೊಸೈಟಿ ಪಕ್ಕ ಉಂಟು ಅದರಲ್ಲಿ ವಾಕಿಂಗ್ ಮಾಡಲಿಕ್ಕೆ ಇದು ಎಂತ ವೆಬಲ್ ಸ್ಟೋನ್ ಅಂದ್ರೆ ಈ ಅದು ಫುಲ್ ಅದೇ ಇದು ಇದಲ್ಲ ಯಾವುದು ಇಂಟರ್ಲಾಕ್ ಅಲ್ಲ ಸಿಮೆಂಟ್ ಇಂಟರ್ಲಾಕ್ ಅಲ್ಲ ನ್ಯಾಚುರಲ್ ಸ್ಟೋನ್ ಆಗ್ತಾ ಇದೆ ನದಿಯಲ್ಲಿರುವಂಥದ್ದು ಮತ್ತೆ ಆ ಗಿಡ ಗಿಡ ಹಾಕ್ತೇನೆ ನಾಲ್ಕು ಇದರಲ್ಲಿ ಗಿಡ ಹಾಕ್ತೇನೆ ಯಾವ್ದು ಎಲ್ಲ ಆಯುರ್ವೇದಿಕ್ ಕಡೆ ಅದ್ರಲ್ಲಿ ಈಗ ಮರಸ ಉಂಟು ಅದು ಆಯುರ್ವೇದಿಕ್ ಮರದೇ ಇರುದು ಈಗ ಮರ ನಾನು ಮುಂಚೆ ಕೊಟ್ಟದ್ದು ಅವರಿಗೆ ಹುಡುಕೋ ನಿವಾಸಿಗಳ ಸಂಘ ಅಂತ ಇತ್ತು ಒಂದು ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಮೊದಲು ನಾನೇ ಅವರಿಗೆ ಗಿಡ ಕೊಟ್ಟದ್ದು ಆಯುರ್ವೇದಿಕ್ ಗಿಡ ಮರ ಆಗಿದೆ ಅಲ್ಲ ಮರ ಆಗಿದೆ ನೋಡೋ ಖುಷಿ ಆಗುದಿಲ್ಲ ಆಗ್ತದೆ ಖಂಡಿತ ಖುಷಿ ಖುಷಿಯಾಗಿದೆ ಸರಿ ಹಾಗೆ ಮಾಡಿ ಮತ್ತೆ ಅದು ಅದರಾಗೆ ನಾನು ವಾಜಪೇಯಿ ಪಾರ್ಕಲ್ಲಿ ಹೇಗೆ ಮಾಡಿದೆ ಅದನ್ನು ಇಲ್ಲಿ ಹಾಗೆ ಯಾವ ಗಿಡ ಗಿಡದ ಹೆಸರು ಮತ್ತು ಅದು ಯಾವುದಕ್ಕೆ ಉಪಯೋಗ ಆಗ್ತದೆ ಹೊಟ್ಟೆ ನೋವಿಗೆ ಮತ್ತೊಂದಕ್ಕೆ ತಲೆ ಸುತ್ತಿಗೆ ಚರ್ಮ ರೋಗಕ್ಕೆಲ್ಲ ಎಲ್ಲ ಒಳ್ಳೊಳ್ಳೆ ತಮ್ಮ ಇದರಲ್ಲೇ ಉಂಟು ಪ್ರಕೃತಿಯಲ್ಲೇ ಇದು ಉಂಟು ನಮ್ಗೆ ಗೊತ್ತಿಲ್ಲ ಮಾತ್ರ ಅಷ್ಟೇ ಪ್ರತಿಯೊಂದಕ್ಕೆ ಸ್ವಲ್ಪ ಕೊರೋನಾ ಬಂದಾಗ ಕೊರೋನಾ ಬಂದಾಗ ಬಂದಾಗ ಪ್ರತಿಯೊಂದಕ್ಕೆ ಬೆಲೆ ಆ ಕಾಲದಲ್ಲಿ ಕುಡಿದದ್ದು ಕಸಾಯ ಜೀವಮಾನದಲ್ಲಿ ಕುಡಿಲಿಲ್ಲ ಅಂತ ಖಂಡಿತ ಕುಡಿಲಿಲ್ಲ ಅಂದ್ರೆ ಪ್ರಕೃತಿಗೆ ಅಷ್ಟು ಶಕ್ತಿ ಇದೆ ಖಂಡಿತ ಖಂಡಿತ ನೋಡಿ ಮಳೆಗಾಲಕ್ಕೆ ನಾವು ತೇವಿದ್ದು ಇದು ಯಾವುದು ಯಾವ್ದು ಅದ್ರೊಡೆ ಪತ್ರೋಡೆ ಮತ್ತೆ ಪದಾರ್ಥ ಮಾಡ್ತಿದ್ದೆವು ಮತ್ತೆ ಗಿಡ್ಡೆ ಗೆಣಸುಗಳದ್ದು ಗೆಣಸುದಿಂದ ನೋಡಿ ಈಗ ಗೆಣಸು ಯಾರಾದ್ರೂ ಗಿಡ ಅಂತ ಉಂಟು ನಮ್ಮ ತುಳುವಿನಲ್ಲಿ ತ್ವಜಾಂಕ ಅಂತ ಹೇಳಿ ತ್ವಜಾಂಕ ಅದು ಸಾಲಿಡ್ ಅದು ಪ್ರಕೃತಿ ನಮಗೆ ಮಳೆಗಾಲ ಕೊಡುದೋದು ಹೌದು ಮಳೆಗಾಲಕ್ಕೆ ಬೇರೆ ನಾಮ್ ಗ್ಯಾನಸ್ ಕೊಡ್ಲಿಕ್ಕೆ ಹಾ ಖಂಡಿತ ಅದು ಅದನ್ನ ಬರ್ತ ಹೋಯ್ತು ಯಾವ್ ಯಾರ್ ತಿಂತಾರೆ ಈಗ ನೋಡಿ ಗೆಣಸು ಒಂದು ಎಷ್ಟು ಎಷ್ಟು ಒಳ್ಳೆ ಮೋಜಾನ್ ಬರ್ತದೆ ಗೆಣಸಿನಿ ನೋಡಾ ಯಾರ್ ತಿಂದಾರೆ ಈಗ ಕೆಜಿ ಗೆ 2 ರೂಪಾಯಿ ಇತ್ತು ಸರಿ 80 ರೂಪಾಯಿ ಆಗಿದೆ ಯಾರು ಮಾಡುದಿಲ್ಲ ಮಾಡೋಕೆ ಬೇಡ ಇದು ಬೆಸ್ಟ್ ಅದು ಗೆಣಸು ಅದೇ ಚಿಪ್ಸ್ ಮಾಡಿ ನಾಳೆ ದೊಡ್ಡ ಮಾಲ್ ಬಂದ್ರೆ ಅದು ತಿಂತಾರೆ ಮಾಲ್ ನಲ್ಲಿ ಚಿಪ್ಸ್ ಮಾಡಿ ಅದು ಡೈರೆಕ್ಟ್ ದಿನ ನೋಡಿ ಅದೇ ರೋಡ್ ಸೈಡ್ ನಲ್ಲಿ ಯಾವ ಜೋಳ ಮಾರ್ಕೊಂಡು ಬರ್ತಾನೆ ಅದನ್ನ ಇಟ್ಕೊಂಡು ತಿನ್ನುದಿಲ್ಲ ನಾವು ದೊಡ್ಡ ಥಿಯೇಟರ್ ಹೋಗಿ ಬಕೆಟ್ ನಲ್ಲಿ ಜೋಳ ಪ್ರೀತ ತಿಂತ ಅದಕ್ಕೆ ಪಾಪ್ ಅಂತ ಹೆಸರು ಜೋಳ ಇದಲ್ಲ ಪಾಪ್ ಕಾರ್ನ್ ಪ್ರಶ್ನೆ ಏನು ಕೇಳ್ತಿದ್ದೇನೆ ಏಕೆಂದರೆ ನೀವು ಕೂಡ ವಿದ್ಯಾರ್ಥಿಗಳಿಗೆ ಬಹಳ ಸಪೋರ್ಟಿವ್ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆಲ್ಲ ಸಪೋರ್ಟಿವ್ ನಮ್ಮ ಕೃಷ್ಣ ಮಠಕ್ಕೆ ಆಗಲಿ ಮಣಿಪಾಲಕ್ಕಾಗಲಿ ಪ್ರವಾಸಿ ಆಗಿ ತುಂಬ ಮಂದಿ ಬರ್ತಾರೆ ಸೊ ಈ ಪ್ರವಾಸಿಗರಿಗೆ ಬರುವಾಗ ಉಡುಪಿ ಆಕರ್ಷಣೀಯವಾಗಿ ಕಾಣಬೇಕು ಇಲ್ಲಿಯ ನೆನಪುಗಳನ್ನು ಅವರು ಸವಿತ ಹಿಂದಕ್ಕೆ ಹೋಗಬೇಕು ಮತ್ತು ಅವರವರ ಪುಸ್ತಕದಲ್ಲಿಯ ಬ್ಲಾಗ್ನಲ್ಲಿಯ ಅವರು ಬಿತ್ತರಿಸ್ಕೊಳ್ಬೇಕು ನಾವು ಉಡುಪಿ ಹೋದದ್ದಕ್ಕೆ ಸಾರ್ಥಕವಾಯಿತು ಅಂತೇಳಿ ಹೀಗೆ ಆಗಬೇಕಾದರೆ ಉಡುಪಿಯ ಜನರು ಅವರನ್ನು ಯಾವ ರೀತಿಯಲ್ಲಿ ಕಾಣಬೇಕು ಯಾಕೆಂದರೆ ಉಡುಪಿಯಲ್ಲಿ ಮಾದಕ ವಸ್ತುಗಳ ಒಂದು ವ್ಯಾಪಕ ಏನು ಸರಬರಾಜು ಆಗುತ್ತೆ ನಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಕೆಲವು ಅಂಗಡಿ ಮುಂಗಟ್ಟುಗಳಲ್ಲಿ ಅದನ್ನು ಮಾರ್ತಾರೆ ತಮ್ಮ ಗಮನಕ್ಕೆ ಬಂದಿದೆಯಾ ಬಂದಿದೆ ನಾನು ನನಗೆ ಗೊತ್ತಾದ ಕೂಡ ನಾನು ಪೊಲೀಸರು ಇನ್ಫಾರ್ಮ್ ಮಾಡ್ತಾ ಇದ್ದೇನೆ ಇದು ವಿಷಯ ಹೌದು ನೀವು ಹೇಳಿದ್ದು ಅದು ಸ್ವಲ್ಪ ಪೊಲೀಸವ್ರು ಇನ್ನೂ ಅಲರ್ಟ್ ಆಗಬೇಕು ಹೌದು ಈಗ ಏನು ಇದ ಸ್ವಲ್ಪ ಕಡಿಮೆ ಆಗ್ತದೆ ಅವರದು ಅದರ ಮೂಲ ಹುಡುಕಬೇಕು ಅದರ ಯಾರು ಅಂತ ಪೆಡ್ಲರ್ ಅದನ್ನು ಹುಡುಕು ಸ್ವಲ್ಪ ಕಡಿಮೆ ಆಗಿದೆ ಅದು ಹುಡುಕಿ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ ಈಗ ನಮ್ಮದು ಹೊಸ ಬ್ರಿಡ್ಜ್ ಮಾಡಿದ್ದೇವೆ ಅಲ್ಲಿ ಇಲ್ಲಿ ಸ್ವರ್ಣ ಬ್ರಿಡ್ಜ್ ಇಲ್ಲಿ ಮಣಿಪ ಇಲ್ಲಿ ಅಲ್ಲಲ್ಲ ಅದಲ್ಲ ಪೆರಂಪಳ್ಳಿಯಲ್ಲಿ ಶೀಮ್ರ ಶೀಮ್ರದಲ್ಲಿ ಅಲ್ಲಿ ರಾತ್ರಿ ನಂತರ ಇದೆ ಅಂತೆ ಪ್ಲೆ ಪೆಡ್ಲರ್ಗಾರ್ದು ಅಲ್ಲಿ ಎಂತಾಗ್ತದೆ ಡಿಸ್ಟ್ರಿಬ್ಯೂಟ್ ದಾಳಿ ಅನಿರೀಕ್ಷಿತ ದಾಳಿ ಅದೆಲ್ಲ ಮಾಡ್ತಾ ಇದೆ ಆದರೂ ಕಡಿಮೆ ಅಂತ ಹೆದರಿಕೆ ಇಲ್ಲ ಅವರಿಗೆ ಏನಂತ ಗೊತ್ತಿಲ್ಲ ಅದು ಪೊಲೀಸರು ನೋಡಬೇಕು ಹೇಗೆ ಅಂತ ಅದು ಅಷ್ಟು ಸ್ಟ್ರಿಕ್ಟ್ ಮಾಡಿದ್ರೆ ಮತ್ತು ಮತ್ತು ಬರ್ತಾರಂದರೆ ಅದು ಏನು ಒಳಗುಟ್ಟು ಅಂತ ಗೊತ್ತಾಗೋದಿಲ್ಲ ಆದರೆ ಅದರ ಬಗ್ಗೆ ತಮಗೆ ಆಲ್ರೆಡಿ ಮಾಹಿತಿ ಇದೆ ನಾನು ತಮ್ಮ ಭಟ್ಟ ಹೇಳಿದ್ದೇನೆ ಮಣಿಪಾಲ ಸ್ಟೇಷನ್ಗೆ ತಿಳಿಸಿದ್ದೇನೆ ಸರಿ ಸರ್ ಮತ್ತೆ ಇನ್ನೊಂದುಂಟು ನಾನು ಇತ್ತೀಚೆಗೆ ಇಲ್ಲಿ ಇಲ್ಲಿ ಕಾಶಿ ಅಯೋಧ್ಯೆ ಹೋದೆ ಅಲ್ಲಿ ನಮ್ಮ ಮೋದಿಯವರು ಅಥವಾ ಅಲ್ಲಿ ಲೋಕಲ್ ಸರ್ಕಾರ ಒಂದು ಕಾಶಿ ಕಾರಿಡಾರ್ ಅಯೋಧ್ಯೆ ಕಾರಿಡಾರು ಮತ್ತು ಗಂಗಾ ಅಂತ ಮಾಡಿದೆ ಹಾಗೆ ನನಗೆ ಉಡುಪಿಯಲ್ಲಿ ಒಂದು ಉಡುಪಿ ಶ್ರೀಕೃಷ್ಣ ಕಾರಿಡಾರ್ ಒಂದು ನನ್ನ ಒಂದು ಯೋಚನೆ ಮತ್ತು ಯೋಜನೆ ನಾನು ಅಂತ ಹೇಳಿದ್ದೇನೆ ಹಾಗೆ ನಮಗೆ ಅದರ ಬಗ್ಗೆ ನಮ್ಮ ಸ್ವಾಮೀಜಿಯವರ ಹತ್ರ ಮಾತಾಡಿ ಒಂದು ಒಳ್ಳೆಯ ಯೋಜನೆ ತರಬೇಕಂತ ಒಂದು ಇದು ಉಂಟು ಎಂಥದ್ದು ಅದು ಬೇಕು ಹಂಬಲ ಉಂಟು ಅದಕ್ಕೆ ನಮ್ಮ ಕನಸು ಆಸೆ ಉಂಟು ನಮ್ಮ ಹೇಳಿದ್ದೇನೆ ಅವರು ಪ್ರಯತ್ನ ಮಾಡುವಂತ ಹೇಳಿದ್ದಾರೆ ಮೋದಿ ಅವರನ್ನು ಭೇಟಿಯಾಗಿ ಹೀಗೆ ಅವರಿಗೆ ಉಡುಪಿಯ ಬಗ್ಗೆ ಸ್ವಲ್ಪ ಒಲ ಉಂಟು ಸ್ವಲ್ಪ ತುಂಬ ಉಂಟು ಅವರಿಗೆ ಮೊನ್ನೆ ಈ ಉಲ್ಲೇಖ ಮಾಡಿದ್ರು ಅವರು ಉಡುಪಿ ನಗರದಲ್ಲಿ ಹೀಗೆ ಶ್ರೀ ಕೃಷ್ಣ ಕಾರಿಡಾರ್ ಮಾಡ್ಬೇಕಂತ ಒಂದು ನಿಮ್ದು ಸಾಕ ಅಲ್ಲಿದ್ದ ಫಂಡ್ ತಂದು ಏನಾದ್ರು ಮಾಡಬೇಕಂತ ಒಂದು ಹಂಬಲ ಉಂಟು ಆಸೆ ಉಂಟು ಇರ್ಲಿ ಆಸೆ ಇರಲಿ ಈಗ ತಾವು ನೂತನವಾಗಿ ಚುಕ್ಕಣಿ ಹಿಡಿದಿರಿ ನಮ್ಮ ಉಡುಪಿ ನಗರದ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನಿಮ್ಮ ಸಂದೇಶವನ್ನು ಎರಡೇ ಎರಡು ಮಾತಿನಲ್ಲಿ ಹೇಳೋದಾದರೆ ನಾನು ಸದಾ ಉಡುಪಿ ನಗರದ ಜನರೊಟ್ಟಿಗಿರ್ತೇನೆ ನಿಮ್ಮದು ಸಹಕಾರ ಬೇಕು ಪ್ರಥಮವಾಗಿ ಸ್ವಚ್ಛತೆಯಲ್ಲಿ ಮತ್ತೆ ನಿಮ್ಮ ನನಗೂ ಜವಾಬ್ದಾರಿ ಉಂಟು ಹಾಗೆ ನಿಮಗೂ ಜವಾಬ್ದಾರಿ ಉಂಟು ಎಲ್ಲೆಲ್ಲಿ ಕಸ ಬಿಸಾಡ್ತಾರೆ ಅವರನ್ನು ಸ್ವಲ್ಪ ಐಡೆಂಟಿಫೈ ಮಾಡಿ ಅವ್ರಿಗೆ ಬುದ್ಧಿ ಹೇಳಿ ಖಂಡಿತ ಅವ್ರು ಕೇಳ್ತಾರೆ ಕೆಲವರು ಗೊತ್ತಿರೋದಿಲ್ಲ ಅಂದರೆ ಅವರಿಗೆ ಕಸ ಬಿಸಾಡ್ದಂತೆ ಆಗಿದೆ ಮತ್ತು ಇನ್ನೊಬ್ಬ ಬೆಳಿಗ್ಗೆ ನಾನು ಒಂದು ಕೇಳಿದಾಗ ಈ ಕಸ ಅಂತ ಮಾಡಿದೆ ನಾವು ಹಾಕ್ತೀವಿ ಹಾಂ ಹಾಕ್ತೀವಿ ಇನ್ನೊಂದು ಕೇಸಾಗ ಹಾಕ್ತಾರೆ ಅದೆಲ್ಲ ಹೇಳಬೇಡ ನೀನು ನಗರಸಭೆಯಲ್ಲಿ ಸುಟ್ಟಾಕಿದರೆ ಆ ಪ್ಲಾಸ್ಟಿಕ್ ಹುಟ್ಟುಂಟಲ್ಲ ಆ ಅದರ ಸ್ಮೆಲ್ ತಗೊಂಡ್ರೆ ಅದೇ ಅದಕ್ಕೊಂದು ಅದ್ರಾಗ ಒಂದು ಕಾಯಿಲೆ ಬರ್ತಾರೆ ವಿಷಾನಿಲ್ಲ ನಾ ವಿಷಾನಿಲ್ಲ ಕರೆಕ್ಟ್ ಹಾಗಾಗಿ ಅದು ಹೇಳಿದ್ದೇನೆ ದಯಮಾಡಿ ಸ್ವಚ್ಛತೆಗೆ ನೀವು ನಮ್ಮೊಟ್ಟಿಗೆ ಸಹಾಯಬಾಕಿಯಾಗಿ ಅವರ ಕಾರ್ಮಿಕರಿಗೂ ಕೂಡ ಹೌದು ಅವ್ರ ಹೌದು ಹೌದು ಅವ್ರಿಗೆಸ ಕಸದವರಲ್ಲ ಅವ್ರು ಕಸದವರಲ್ಲ ಕಸದವ್ರು ನಾವು ಕಸ ತಯಾರು ಮಾಡುವವರು ನಾವು ಅವ್ರ ಪಾಪ ಕಸ ಕಲೆಕ್ಷನ್ ಮಾಡೋ ಕ್ಲೀನ್ ಮಾಡುವುದು ನೆನ್ಪಿರ್ಲಿ ಹಾಗಾಗಿ ಅವರು ನಮ್ಮವರೇ ಆದಷ್ಟು ಸ್ವಚ್ಛ ನಾವು ನಮ್ಮಿಂದ ಸ್ವಚ್ಛ ನನ್ನಿಂದ ಪ್ರಾರಂಭವಾಗಿ ಈಗ ಮೋದಿ ಅವರಿಗೆ ಒಂದು ಸಣ್ಣದು ಏನಾದರೂ ಇದು ಸಿಕ್ಕಿದರೆ ಅದನ್ನು ಕಿಸೆಗೆ ಹಾಕೊಳ್ತಾರೆ ನನ್ನ ನನ್ನದು ಹಾಗೆ ಒಂದು ಚಾಕ್ಲೇಟ್ ತಿಂದರೆ ಎಲ್ಲಿ ಬಿಸಾಡೋದಿಲ್ಲ ಕಿಸೆಗೆ ಹಾಕೊಂಡು ಮನೆಯಲ್ಲಿ ಹಾಕಿ ಸೊಸೆ ಕೊಡ್ತೇನೆ ಮತ್ತು ನಾನು ಹಸಿ ಕಸ ಅವ್ರಿಗೆ ಹೊರ ಕೊಡೋದಿಲ್ಲ ಒಂದು ಇದು ಸಾವಯವ ಅದು ಡ್ರಮ್ ಮಾಡಿ ಅದು ಆರ್ಗ್ಯಾನಿಕ್ ಅದಕ್ಕೆ ಹಾಕಿ ನಾನು ಯೂಸ್ ಮಾಡ್ತಾ ಇದ್ದೇನೆ ಎಲ್ಲರೂ ಹಾಕಿ ಮಾಡಬೇಕು ಹೆಚ್ಚಿನ ಕಡೆಯಲ್ಲಿ ಇದು ಹೂ ಗಿಡ ಇರ್ತದೆ ಅದಕ್ಕೆ ಹಾಕುವಲ್ವಾ ನನ್ನಲ್ಲಿ ನಾಲ್ಕೈದು ತೆಂಗಿನ ಮರ ಉಂಟು ಅದಕ್ಕೆ ಹಾಕ್ತೇನೆ ನಾನು ಒಳ್ಳೆ ಗೊಬ್ಬರ ಒಳ್ಳೆ ಗೊಬ್ಬರ ನಿಮ್ಮ ಪ್ರಕಾರ ಪರಸ್ಪರ ಕೈ ಜೋಡಿಸಿದ್ರೆ ಖಂಡಿತ ಆಗ್ತದೆ ನಾನು ಬೇಕಾದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತೇನೆ ನಾನು ನಗರ ಉಡುಪಿ ನಗರ ಸ್ವಚ್ಛ ಆಗ್ಬೇಕಂತ ನನಗೆ ದುಮ್ ಅಂದ್ರೆ ಒಳ್ಳೆ ಹೆಸರು ಬರಬೇಕು ಸ್ವಚ್ಛ ಸೇರಿ ಪ್ರತಿಯೊಂದರಲ್ಲಿ ಹೆಸರು ಬರಬೇಕಂತ ನನ್ನ ಒಂದು ಆಸೆ ಉಂಟು ನಿಮ್ದು ಸಹಕಾರ ಸಾಕಾರ ಬೇಕು ಉಡುಪಿ ನಗರದ ಜನರದು ಸರಿ ಸರ್ ನಮ್ಮ ಸ್ಟುಡಿಯೋಗೆ ಬಂದ್ರಿ ತಮ್ಮ ಕನಸುಗಳನ್ನು ಹೇಳಿದಿರಿ ಅದರಲ್ಲಿ ಉತ್ತುಂಗವಾದದ್ದು ಕೃಷ್ಣ ನಗರದ ಕೃಷ್ಣ ನಗರಿಯ ಕೃಷ್ಣ ಮಠದ ಕಾರಿಡಾರ್ ಶ್ರೀಕೃಷ್ಣ ಕಾರಿಡಾರ್ ಎಸ್ ಅದು ಬೇಗ ನೀಡಿರಲಿ ಮತ್ತು ಇನ್ನಷ್ಟು ಪ್ರವಾಸಿಗರು ನಮ್ಮ ಉಡುಪಿಗೆ ಬರಲಿ ಮತ್ತು ತಮ್ಮ ಏನು ಅಧಿಕಾರದ ಅವಧಿ ಇದೆ ಅಧಿಕಾರ ಹೋದ ಮೇಲೂ ಕೂಡ ತಮ್ಮ ಒಂದು ದೇಣಿಗೆ ಉಡುಪಿಗೆ ನಗರಕ್ಕೆ ಬೇಕು ಯಾಕೆಂದರೆ ನಿಮ್ಮಂತಹ ದೂರ ಆಲೋಚನೆ ಮಾಡುವವರು ಬಹಳ ಕಡಿಮೆ ಇದ್ದಾರೆ ಅಂತ ಹೇಳಿಕೊಳ್ಳುತ್ತಾ ಇಲ್ಲಿ ಬಂದದಕ್ಕೆ ವಂದನೆಗಳನ್ನು ಸಲ್ಲಿಸ್ತೇನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೆ ಬೇಡಿಯಾಗೋಣ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈ ಜಿ ಟು ಫೋರ್ ಸೆವೆನ್ ನಮಸ್ಕಾರ